ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ಇವತ್ತಿನ ಕರೆಂಟ್ ಅಫೇರ್ಸ್ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತಿನ ವಿಶೇಷ ಕಾರ್ಯಕ್ರಮ, ಸಾಧನೆಯನ್ನು ಮಾಡಲಿಕ್ಕೆ ರಾಜಕೀಯವೇ ಬೇಕು ಅಥವಾ ಹಣವೇ ಬೇಕು ಅಥವಾ ಬೇರೆ ಯಾವುದು ಒಂದು ಹೆಸರು ಗಳಿಸಿಕೊಳ್ಳುವಂಥ ಕ್ಷೇತ್ರವೇ ಬೇಕು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಬದಲಿಗೆ ಸಾಧನೆಯ ಬದಲಿಗೆ ಜನರ ಮನಸ್ಸನ್ನು ಗೆಲ್ಲಬೇಕಾದ್ರೆ ಅಥವಾ ತನ್ನ ಕಸ್ಟಮರ್ಸ್ ಯಾರಿದ್ದಾರೆ ಅಥವಾ ತನ್ನ ಹತ್ತಿರದವರು ಯಾರಿದ್ದಾರೆ ಅವರ ಮನಸ್ಸನ್ನು ಗೆಲ್ಲಬೇಕಾದ್ರೆ ಇರ್ತಕ್ಕಂಥ ಕ್ಷೇತ್ರದಲ್ಲಿ ತಲ್ಲೀನನಾಗಿ ಆ ಒಂದು ಸೇವೆಯನ್ನು ಸಲ್ಲಿಸಬೇಕಾಗ್ತದೆ. ಅಂಥ ಸೇವೆಯನ್ನು ಸಲ್ಲಿಸಿದವರು ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜಿನ ಪಕ್ಕದಲ್ಲೇ ಅಜ್ಜಮ್ಮ ಕೆಫೆ. ಸೊ ಇವತ್ತು ಮಹಾತ್ಮ ಗಾಂಧಿ ಕಾಲೇಜಿನ ಅಷ್ಟೂ ವಿದ್ಯಾರ್ಥಿಗಳಿಗೆ ಅಜ್ಜಮ್ಮ ಕೆಫೆ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಗೊತ್ತಿರ್ತದೆ. ಅನೇಕ ವರ್ಷಗಳಿಂದ, ಕೆಲವು ದಶಕಗಳಿಂದ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮನಪೂರ್ವಕವಾಗಿ ಬಡಿಸಿ, ಮಕ್ಕಳೇ ನೀವು ಊಟ ಮಾಡಿ ಊಟ ಮಾಡಿ ಅಂತ ಬಡಿಸಿದಂಥ ಅಜ್ಜಮ್ಮ ಇವತ್ತು ಮುಂಜಾನೆ ವಿಧಿವಶರಾಗಿದ್ದಾರೆ. ಸೊ ಅಜ್ಜಮ್ಮ, ನೀವು ಸಲ್ಲಿಸಿದಂಥ ಸೇವೆಗಾಗಿ, ಸೊ ಅಷ್ಟೂ ವಿದ್ಯಾರ್ಥಿಗಳನ್ನು ನನ್ನ ಮಕ್ಕಳು ಅಂತ ನೀವು ಪರಿಗಣಿಸಿದ್ದಕ್ಕಾಗಿ ಇದು ನಿಮಗಾಗಿ ನಮ್ಮದೊಂದು ನುಡಿ ನಮನ. ಇವತ್ತು ಅಜ್ಜಮ್ಮನ ಕುರಿತಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ನೀವು ಯಾವ ರೀತಿಯಾಗಿ ಕರೆ ಮಾಡಿ, ನೀವು ಅಜ್ಜಮ್ಮನನ್ನು ನೀವು ನೋಡಿದ ಹಾಗೆ ಅಜ್ಜಮ್ಮ ಯಾವ ರೀತಿ ಇದ್ದರು, ಬಹುಶಃ ಇವತ್ತು ಹೆಚ್ಚಿನವರಿಗೆ ಅಜ್ಜಮ್ಮನ ಹೆಸರೇನು ಅನ್ನೋದೇ ಗೊತ್ತಿಲ್ಲ. ಕೇವಲ ಅಜ್ಜಮ್ಮ 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 ಅಂತ ಹೇಳಿ ಫೇಮಸ್ ಆಗಿದ್ದಾರೆ. ಅದ್ರ ಜೊತೆಯಲ್ಲೇ ಅಜ್ಜಮ್ಮ ಕೆಫೆ ಅಂತ ಇತ್ತೀಚೆಗಷ್ಟೇ ಅದಕ್ಕೆ ಒಂದು ರೀಆಲ್ಟ್ರೇಷನ್ ಕೂಡ ಸಿಕ್ತು ಅದೇ ಹೋಟೆಲಿಗೆ. ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ನಮ್ಮೊಂದಿಗೆ ಮೂರುವರು ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂತಹ ಸುಜಿತ್ ಕೋಟ್ಯಾನ್ರವರು ನಮ್ಮೊಂದಿಗಿದ್ದಾರೆ ಸರ್. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಯಲ್ಲೇ ವಿದ್ಯಾರ್ಥಿ ಆಗಿರ್ತಕ್ಕಂಥ ರಾಮಂಚಿ ನಮ್ಮ ಭೂಮಿ ಅವರಿದ್ದಾರೆ, ಹಳೆ ವಿದ್ಯಾರ್ಥಿ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಎಮ್ ಜಿ ಎಮ್ ಕಾಲೇಜಿನ ಪ್ರೆಸೆಂಟ್ ವಿದ್ಯಾರ್ಥಿ ಆಗಿರ್ತಕ್ಕಂಥ ಸುಹನ್ ಅವರು ನಮ್ಮೊಂದಿಗಿದ್ದಾರೆ ಸರ್. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಚಿತ್ರ ಅವರಲ್ಲಿ ಅಜ್ಜಮ್ಮನ ಕುರಿತಾಗಿ ತಾವೇನು ಹೇಳ್ತೀರಾ? ಅಜ್ಜಮ್ಮನನ್ನು ನಾನು 4 ವರ್ಷದಿಂದ ನೋಡ್ತಾ ಬಂದವನು. ಸುಮಾರು ಒಂದು ಕಳೆದ 2013ಕ್ಕೆ ನಾನು ಕಾಲೇಜಿಗೆ ಸೇರಿದ ನಂತರ ಪ್ರತಿದಿನ ನಮ್ಮ ದಾರಿಯಲ್ಲಿ ಹೋಗಿ ಬರುವಾಗ ಆ ಕ್ಯಾಂಟೀನನ್ನು ನೋಡ್ತಾ ಬಂದವು. ನೀವು ಹೇಳಿದಾಗೆ 2013ರಲ್ಲಿ ಆ ಕ್ಯಾಂಟೀನ್ ಆಲ್ಟ್ರೇಷನ್ ಆಗಿ ಅಜ್ಜಮ್ಮ ಕೆಫೆ ಅನ್ನುವಂಥ ಹೊಸತೊಂದು ಆಲ್ಟ್ರೇಷನ್ ಆಯಿತು. ಅಲ್ಲಿಂದ ನಾವು ಊಟಕ್ಕೆ ಬರಲಿಕ್ಕೆ ಅಜ್ಜಮ್ಮನ ಮಧ್ಯಾಹ್ನದ ಊಟಕ್ಕೆ ಅಜ್ಜಮ್ಮ ಕ್ಯಾಂಟೀನಿಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಪ್ರತಿದಿನ ನೋಡ್ತಾ ಅಜ್ಜಮ್ಮನನ್ನು ನನ್ನ ಅರಿವಿಗೆ ಬಂದ ಹಾಗೆ ನಾನು ಅರ್ಥ ಮಾಡ್ಕೊಂಡಂಥ ವಿಷಯಗಳನ್ನು ನಾನು ಇವತ್ತು ಹಂಚ್ಕೊಳ್ಬೇಕು ಅಂತ ಬಂದಿದ್ದೇನೆ ನಿಮ್ಮ ಜೊತೆ. ಸೊ ಅಲ್ಲಿ ಖಂಡಿತವಾಗಿ ಅದನ್ನು ಉದ್ಯಮ ಅಂತ ಕರೀಲಿಕ್ಕೆ ನನಗೆ ಇವತ್ತಿಗೂ ಮನಸ್ಸಿಲ್ಲ. ಯಾಕಂದರೆ ಹೋಟೆಲ್ ಉದ್ಯಮ ಅಂತ ನಾವು ಹೇಳುತ್ತೇವೆ, ಹೋಟೆಲ್ ಸೇವೆ ಅಂತ ಹೇಳೋದು ಭಾಳ ಕಡಿಮೆ. ಆದರೆ ಅಜ್ಜಮ್ಮ ಕ್ಯಾಂಟೀನನ್ನು ಖಂಡಿತವಾಗಿ ಹೋಟೆಲ್ ಸೇವೆ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ಯಾವತ್ತಿಗೂ ನಾವು ಕಸ್ಟಮರ್ ಆಗಿ ಅಲ್ಲಿಗೆ ಹೋಗಲಿಲ್ಲ, ಅಜ್ಜಮ್ಮ ನಮಗೆ ಯಾವತ್ತಿಗೂ ಓನರ್ ಆಗಿ ಬಡಿಸಲಿಲ್ಲ. ಇದೊಂದು ರೀತಿಯ ಬಾಂಧವ್ಯ, ನಾವೊಂದು ಕುಟುಂಬ ಥರ ನಾವೆಲ್ಲರೂ ಸೇರಿಕೊಂಡು ನಾವೊಂದು ಭಾಳ ಖುಷಿಯಿಂದ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡಿದ ಹಾಗೆ ಊಟ ಮಾಡಿ ಬಂದವರು, ಭಾಳ ಪ್ರೀತಿಯಿಂದ ಊಟ ಮಾಡಿದವರು, ನಮ್ಮ ಮನೆಯಲ್ಲೇ ಇದ್ದೇವೆ ಅನ್ನುವಂಥ ಒಂದು ಭಾವನೆಯಿಂದ ಖುಷಿಯಿಂದ ಊಟ ಮಾಡಿದವರು ಅಂತ ಅಜ್ಜಮ್ಮ ಇವತ್ತು ಇಲ್ಲ. ಅವರ ವಯೋಸಹಜ, ಅವರ ಕಾಯಿಲೆಗಳು ಮತ್ತು ಅವರ ಅಪ್ರಾಯ ಆಗಿದೆ, ಅವರು ಇವತ್ತು ನಮ್ಮನ್ನು ಬಿಟ್ಟಾಗಲಿದ್ದಾರೆ. ಅದು ಖಂಡಿತವಾಗಿ ದುಃಖ ಆಗ್ತಾಯಿದೆ. ಮತ್ತು ಒಂದು ರೀತಿಯಲ್ಲಿ ಅಜ್ಜಮ್ಮ ಇಲ್ಲಿವರೆಗೆ ಸೇವೆ ಸಲ್ಲಿಸಿದ್ದಾರೆ ನಮಗೆ, ಅದನ್ನು ನಾವು ನೆನಪು ಮಾಡ್ಕೊಳ್ತೇವೆ. ಅವರ ಆದರ್ಶಗಳು ನಮ್ಮ ಜೊತೆ ಇದೆ, ಅದನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಆಶೆ ಇದೆ ನಮಗೆ. ಅಲ್ಲ, ನಿಜಕ್ಕೂ ವಿದ್ಯಾರ್ಥಿಗಳ ಮನಸ್ಸನ್ನು ಯಾವ ರೀತಿ ಗೆಲ್ಲಬಹುದು, ನಮ್ಮೊಳಗೆ ಅನೇಕರ ವಿಚಾರಗಳನ್ನು ನಾವು ಪ್ರಸ್ತಾವಿಸ್ತೇವೆ. ಇವತ್ತು ವಿಜ್ಞಾನ ಕ್ಷೇತ್ರದಲ್ಲಿ ತಲ್ಲೀನವಾಗಿ ತೊಡಗಿಸಿಕೊಂಡವರನ್ನು ನಾವು ಹೊಗಳುತ್ತೇವೆ. ಅದರ ಜೊತೆಯಲ್ಲೇ ಇದು ಹೇಳುವಂಥ ದೊಡ್ಡ ಕ್ಷೇತ್ರ ಅಲ್ಲ ಹೋಟೆಲ್ ಉದ್ಯಮ. ಅಜ್ಜಮ್ಮ ಏನು ಮಾಡಿದ್ದಾರೆ ಅಂತ ಕೇಳಿದರೆ ಇದುವರೆಗೆ ವಿದ್ಯಾರ್ಥಿಗಳಿಗೆ ಅಥವಾ ಬಂದಂಥ ಕಸ್ಟಮರ್ಗಳಿಗೆ ಉಣಬಡಿಸಿದ್ದಾರಷ್ಟೇ. ಆದರೆ ಅದರಲ್ಲಿ ಅವರು ತಲ್ಲೀನರಾಗಿ ನನ್ನ ಮಕ್ಕಳು ಅನ್ನುವ ರೀತಿಯಲ್ಲಿ ಉಣಬಡಿಸಿದ ಪರಿಣಾಮವಾಗಿ ಇವತ್ತು ಅಜ್ಜಮ್ಮ ಇಷ್ಟರ ಮಟ್ಟಿಗೆ ಅವರ ಹೆಸರನ್ನು ಇವತ್ತು ಅನೇಕರು ತಿಳ್ಕೊಂಡಿದ್ದಾರೆ. ಇದರ ಜೊತೆಯಲ್ಲೇ ಅನೇಕ ವಿದ್ಯಾರ್ಥಿಗಳು ಇವತ್ತು ಬೆಂಗಳೂರಿಂದ ಕೂಡ ಹೊರಟು ಅಜ್ಜಮ್ಮನನ್ನು ನೋಡಲಿಕ್ಕೆ ತಯಾರಾಗಿ ಬಂದಿದ್ರು. ಸೊ ರಾಮಂಚಿ ಅವರಲ್ಲಿ ನಾನು ಗಮನಿಸಿದಂತೆ ಅಜ್ಜಮ್ಮನನ್ನು ಕಳೆದ 8 ವರ್ಷಗಳಿಂದ ನಾನು ಎಂ ಜಿ ಎಂ ಕಾಲೇಜಿನ ಅಂದಿನ ವಿದ್ಯಾರ್ಥಿ ಆಗಿದ್ದೆ. ಸೊ ಇವತ್ತು ನಾನು ಈ ಒಂದು ನೇರ ಪ್ರಸಾರದಲ್ಲಿ ಕೂತ್ಕೊಂಡು ನನ್ನ ಎಲ್ಲ ಹಳೆಯ ಸ್ನೇಹಿತರ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ನಾನು ಅಜ್ಜಮ್ಮನ ಬಗ್ಗೆ 2 ಮಾತುಗಳನ್ನು ಆಡಲೇಬೇಕಾಗಿದೆ. ನಾವು ಕಾಲೇಜ್ನಲ್ಲಿ ಅಂದು ವಿದ್ಯಾರ್ಥಿಗಳಾಗಿದ್ದಾಗ ನಾವು ದಿನ ಮಧ್ಯಾಹ್ನ ಮಾತ್ರ ಅಲ್ಲ, ಬೆಳಗ್ಗೆ ಚಹಾ ತಿಂಡಿಗೆ ಹೋಗ್ತಾ ಇದ್ವಿ, ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ವಿ, ರಾತ್ರಿ ಕೂಡ ಕೆಲವು ಸಲ ಊಟಕ್ಕೆ ಹೋಗಿದ್ದುಂಟು. ಅಷ್ಟು ಮಾತ್ರ ಅಲ್ಲ, ನಾವು ಹೆಚ್ಚಿನ ಸಮಯವನ್ನು ಕಾಲೇಜು ಬಿಡುವಿನ ಸಮಯದಲ್ಲಿ ಹೆಚ್ಚಿನ ಸಮಯವನ್ನು ಅಜ್ಜಮ್ಮ ಆ ಒಂದು ಹೋಟೆಲ್ನಲ್ಲಿ ಕಳೆದಿದ್ವಿ.
ಆ ಹೋಟೆಲ್ನಲ್ಲಿ ಕಳಿವಾಗ ಎಂತ ಒಂದು ನೆನಪುಗಳಂದ್ರೆ, ಒಂದಿಷ್ಟು ಜನ ಅಲ್ಲಿ ಕೂತ್ಕೊಳ್ಳುವಂಥದ್ದು, ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು ಡಿಬೇಟ್ ಮಾಡುವಂಥದ್ದು, ಮತ್ತು ಒಂದಿಷ್ಟು ಜನ ಅಂತ್ಯಕ್ಷರಿ ಆಡುವಂಥದ್ದು, ಇದೆಲ್ಲ ಒಂದು ಕಡೆ ಎಲ್ಲೋ ಒಂದು ಕಡೆ ನೆನಪಾಗ್ತಾ ಇರುವಂಥದ್ದು. ಆವಾಗ ನನ್ನ ಜೊತೆಗಿರುವಂತಹ ಮಿತ್ರರು ಅನೇಕರಿದ್ದರು, ಸೌರಭ್ ಇರ್ಬೋದು, ಪ್ರದೀಪ್ ಶೆಟ್ಟಿ, ಪ್ರಶಾಂತ್ ಉದ್ಯಾವರು, ಭರತ್, ಇನ್ನೂ ಅನೇಕ ಜನ ಇದ್ದಾರೆ. ಸೊ ಅವರೆಲ್ಲರ ಒಬ್ಬ ಪ್ರತಿನಿಧಿಯಾಗಿ ಎಮ್ ಜಿ ಎಮ್ ಕಾಲೇಜಿನ ಲಕ್ಷಾಂತರ ವಿದ್ಯಾರ್ಥಿಗಳು ಏನು ವಿದ್ಯಾರ್ಜನೆಯನ್ನು ಹಿಂದೆ ಪಡೆದುಕೊಂಡು ಹೋಗಿದ್ದಾರೋ, ಅವರು ಮಾತ್ರವಲ್ಲದೆ ಅವರೆಲ್ಲರ ಒಂದು ಪ್ರೀತಿಯನ್ನು ಅಜ್ಜಮ್ಮ ಗಳಿಸಿದ್ರು, ಅಜ್ಜಮ್ಮನ ಪ್ರೀತಿಯನ್ನು ಕೂಡ ನಾವು ಪಡ್ಕೊಂಡಿದ್ವಿ ಅಂತ ಹೇಳಿಕ್ ನಾನು ಇಷ್ಟಪಡ್ತೇನೆ. ಸೊ ಒಟ್ಟಾರೆಯಾಗಿ ಒಂದು ರೀತಿ ಮನೆಯ ರೀತಿಯೇ ಭಾಸವಾಗ್ತಾ ಇತ್ತು, ನಾವು ಮನೆಯಲ್ಲೇ ಕೂತು ಊಟ ಮಾಡ್ತಾ ಇದ್ದೇವೆ ಅಂತ. ಬಹುಶಃ ಇದು ಬಹಳ ಅಪರೂಪದ ಸನ್ನಿವೇಶ ಅಥವಾ ಸಂದರ್ಭ ಅಂತ ಹೇಳಿಕ್ ಇಷ್ಟಪಡ್ತೇನೆ. ಸೊ ಅಜ್ಜಮ್ಮನ ಸಾವಿನ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಿಗೆ ಒಂದು ಹೋಟೆಲ್ನ ಒಟ್ಟಿಗೆ ಇಷ್ಟು ಅನ್ಯೋನ್ಯವಾಗಿರ್ತಕ್ಕಂಥ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವಂಥದ್ದು, ಅಥವಾ ಹೋಟೆಲ್ನ ಮಾಲೀಕರೊಂದಿಗೂ ಅಥವಾ ಅನ್ನವನ್ನು ಬಡಿಸ್ತಾರೆ ಅನ್ನೋ ಕಾರಣಕ್ಕಾಗಿ ಇಷ್ಟರ ಒಂದು ಹತ್ತಿರದ ಸಂಬಂಧವನ್ನು ಬೆಳೆಸ್ಕೊಂಡು ಇದು ಮೊದಲಿಗೆ ಅಂತ ನಾನು ಸುಹಾನರವರಲ್ಲಿ. ಸೊ ತಾವು ಯಾವ ರೀತಿಯಾಗಿ ಅಜ್ಜಮ್ಮನನ್ನು ನೋಡಿದ್ದೀರಾ? ನನಗೆ ಮೊದಲನೇದಾಗಿ ಅಜ್ಜಮ್ಮ ಅಂದರೆ ನೆನಪಾಗೋದು ಆತ್ಮೀಯತೆ, ಅನನ್ಯ ಭಾವ, ಅವರ ಸ್ವಾಭಿಮಾನ್ಯತಾನೆ. ಎಲ್ಲ ಅಜ್ಜಮ್ಮ ಅಂದರೆ ನಮಗೆ ವಿದ್ಯಾರ್ಥಿಗಳಿಗೆ ಅವರು ಆತ್ಮೀಯವಾಗಿ ಬಡಿಸ್ತಿದ್ರು. ಯಾರೇ ಬರಲಿ ಅವರಿಗೆ ಏನು, ಅವನು ನಮ್ಮವನೇ, ನಮ್ಮ ಮನೆಯಲ್ಲಿ ನಮಗೆ ಯಾವತ್ತೂ ಅಜ್ಜಮ್ಮ ಅಂದರೆ ಹೋಟೆಲ್ ಅಂತ ಯಾವತ್ತೂ ಭಾವನೆ ಬರಲಿಲ್ಲ. ಅದು ನಮ್ಮ ಮನೆ, ನಮ್ಮವರು ಇರ್ತಾರೆ ಅಲ್ಲಿ. ಆ ರೀತಿಯ ಭಾವನೆಯಲ್ಲಿ ನಮಗೆ ವಿದ್ಯಾರ್ಥಿಗಳನ್ನು ಅವ್ರು ನೋಡ್ತಾ ಇದ್ರು. ವಿದ್ಯಾರ್ಥಿಗಳೆಲ್ಲ ಯಾರೇ ಔಟ್ ಸೈಡ್ ಬರಲಿ, ಅವರು ಆತ್ಮೀಯವಾಗಿ ಎಲ್ಲರನ್ನು ಬರಮಾಡಿಕೊಳ್ತಾ ಇದ್ರು. ನಮ್ಮ ವಿದ್ಯಾರ್ಥಿಗಳೆಲ್ಲ ಅಲ್ಲೇ ಅಜ್ಜಮ್ಮಲ್ಲೇ ಇದ್ದು ಕಲಕಾಲ ಅಲ್ಲೇ ಕಳೆದು ತುಂಬ ಆತ್ಮೀಯವಾಗಿ ನಾವು ತಮಾಷೆ ಹರಟೆ ಆಗಿರ್ಬೋದು ಇಂಥ ಕಾಲವನ್ನು ಅವರಲ್ಲಿ ಅಜ್ಜಮ್ಮ ಕಫೆಯಲ್ಲಿ ನಾವು ಕಳೀತಾ ಇದ್ವಿ. ನಮಗೆ ಯಾವತ್ತೂ ಅಜ್ಜಮ್ಮ ಅಂದರೆ ಆತ್ಮೀಯತೆ, ಸ್ವಾಭಿಮಾನತನ ಅವ್ರದ್ದು, ನಾನು ಮುದ್ದತೆ ಮುಖ್ಯವಾಗಿ. ಅವರು ಎಷ್ಟೇ ಆಗಲಿ ನಮ್ಮವರೇ, ನಮ್ಮ ಅಜ್ಜಿ ಥರ. ನಾವು ಯಾವತ್ತೂ ಅವರನ್ನು ಅಜ್ಜಮ್ಮ ಅಜ್ಜಮ್ಮ ಇದು ತಗೊಳ್ತೇವೆ ಅದು ತಗೊಳ್ತೇವೆ ಅಂತ ಹೇಳಿದವರು, ಆಯಿತು ಮಗ ತಗೋ, ಆಯಿತು ಹಣ ಇಲ್ಲ ಪರವಾಗಿಲ್ಲ ಮಗ ನೀನು ತಿನ್ನು, ಹಣ ಮತ್ತೆ ನೋಡುವ, ನೀನು ಹಸಿವು ಹೋಗಲಿ. ಅವರು ಆ ರೀತಿ ನಮ್ಮಲ್ಲಿ ಅನ್ಯೋನ್ಯತೆ ಭಾವನೆಯನ್ನು ಅಳವಡಿಸಿದರು. ಅವತ್ತು ಇವತ್ತವರು ಇಲ್ಲದೇ ಇರ್ಬೋದು ನಮ್ಮಲ್ಲಿ, ಆದರೆ ಅವರ ಸವಿ ನೆನಪು ನಮಗೆ ಸಾಯುವವರೆಗೆ ಇರ್ತದೆ. ಯಾಕಂದರೆ ಅಜ್ಜಮ್ಮ ಅಂದರೆ ಅಷ್ಟು ಒಂದು ಅನ್ಯೋನ್ಯತೆ ಭಾವನೆಯಿಂದ ನಮ್ಮಲ್ಲಿ ಇರ್ತಿದ್ರು ವಿದ್ಯಾರ್ಥಿಗಳನ್ನು ಅವರು. ಬಹುಶಃ ಇದೇ ಕಾರಣಕ್ಕಾಗಿ ಅಜ್ಜಮ್ಮನನ್ನು ಅಷ್ಟು ಜನ ಪ್ರೀತಿಸಿದ್ದು ಅಂತ. ಹಸಿದು ಬಂದ ಮಕ್ಕಳಿಗೆ ನಿನ್ನ ಹತ್ರ ದುಡ್ಡು ಉಂಟೋ ಇಲ್ವೋ ಗೊತ್ತಿಲ್ಲ, ಊಟ ಮಾಡಿಕೊಂಡು ಹೋಗಪ್ಪ, ನಿನ್ನ ಹೊಟ್ಟೆ ತುಂಬಿಸುವುದೇ ನನ್ನ ಕೆಲಸ. ಈ ರೀತಿ ಆಗಿರ್ತಕ್ಕಂಥ ಮನೋಭಾವನೆ ಯಾರಲ್ಲಿ ಬರ್ತದೆ ಅಂತ ಹೇಳಿದ್ರೆ ತಾಯಿ ಮತ್ತು ಮಗುವಿನಲ್ಲಿ ಮಾತ್ರ ಬರ್ತದೆ. ಬರುವಂಥ ಮಕ್ಕಳನ್ನು ತನ್ನ ಮಗುವಂತೆ ಕಂಡಾಗ ಮಾತ್ರ ಆಕೆಗೆ ನೀನು ದುಡ್ಡು ಇಲ್ಲದೇ ಇದ್ರೂ ಪರವಾಗಿಲ್ಲ. ಬಹುಶಃ ಅನೇಕ ವಿದ್ಯಾರ್ಥಿಗಳು, ಅಷ್ಟು ಸಹಸ್ರ ವಿದ್ಯಾರ್ಥಿಗಳು ಸುದೀರ್ಘ 90ನೇ ವರ್ಷದಲ್ಲಿ ಅವರು ಮರಣರಾಗಿರ್ತಕ್ಕಂಥದ್ದು, ಈ ಇಷ್ಟು ವರ್ಷಗಳ ಕಾಲ ಅನೇಕ ವಿದ್ಯಾರ್ಥಿಗಳನ್ನು ಕಂಡಿದ್ದಾರೆ. ಎಲ್ಲರ ಮುಖ ಪರಿಚಯವನ್ನು ಕೂಡ ಇಟ್ಕೊಳ್ಳಿ ಸಾಧ್ಯವಿಲ್ಲ. ಅವನ ನಾಳೆ ಬಂದು ಬರ್ತಾನೋ ಇಲ್ವೋ ಅನ್ನೋ ಕನ್ಫರ್ಮೇಶನ್ ಕೂಡ ಅವರಿಗಿಲ್ಲ. ಆದರೆ ಮಗು ಬಂದಿದೆ, ಅದು ಹೊಸದು ಬಂದಿದೆ, ಅವ್ರಿಗೆ ಊಟವನ್ನು ಬಡಿಸಬೇಕು ಅಂತ. ಹೌದು, ಒಂದೆರಡು ವಿಷಯಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ಬೇಕು. ಅಜ್ಜಮ್ಮನ ಕೆಫೆಯಲ್ಲಿ ಇವತ್ತಿಗೆ ಕೂಡ ಪುಸ್ತಕ ಇದೆ. ನಾವು ಈ ಹೋಟೆಲ್ಗಳಲ್ಲಿ ಈಗ ಅದನ್ನು ನೋಡೋದಿಲ್ಲ. ಪುಸ್ತಕ ಇದೆ, ಆ ಪುಸ್ತಕದಲ್ಲಿ ಮಕ್ಕಳು ಇವತ್ತಿಗೂ ಬರೆದು ಹೋಗ್ತಾರೆ. ನಾವು ಬರಿತಾ ಇದ್ವಿ, ಮಕ್ಕಳೇ ಬರೆಯುವಂಥದ್ದು, ಅಜ್ಜಮ್ಮ ಬರೆಯುವುದಿಲ್ಲ. ಅಜ್ಜಮ್ಮ ಬರೆಯುವುದಿಲ್ಲ, ನಾವೇ ಹೇಳಿ ನಾವೇ ಬರೆದು ಹೋಗುವ, ಅಷ್ಟರ ಮಟ್ಟಿಗೆ ನಂಬಿಕೆ ಅವರಿಗೆ. ಅಂದರೆ ನಾವು ನಮ್ಗೆ ದುಡ್ಡು ಸಿಕ್ಕಿದಾಗ ಮಕ್ಕಳು ಅವರು ದುಡ್ಡು ಸಿಕ್ಕಿದಾಗ ಅವ್ರು ಕಟ್ಟುವುದು. ಸೊ ಆ ಒಂದು ವ್ಯವಸ್ಥೆ ಅಜ್ಜಮ್ಮನ ಹೋಟ್ಲಲ್ಲಿ ಇವತ್ತಿಗೂ ಇದೆ, ಮತ್ತು ಅವರ ಮಕ್ಕಳು ಅದನ್ನು ಮುಂದುವರಿಸ್ತಾ ಇದ್ದಾರೆ, ಅದು ಒಳ್ಳೆಯ ವಿಷಯ. ಮತ್ತೊಂದು, ನಾನು ನನ್ನ ಕಣ್ಣಾರೆ ಕಂಡಂಥ ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಭಾಳ ಹಿಂದೆ ನನ್ನ ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದೆ, ನಮ್ಮ ಒಬ್ಬ ವಿದ್ಯಾರ್ಥಿ, ಅವನು ಥರ್ಡ್ ಬಿ ಎಸ್ ಸಿ ವಿದ್ಯಾರ್ಥಿ ಶಮಂತ್ ಅಂತ ಹುಡುಗ, ಅವನು ಕಳೆದ ವರ್ಷ ತೀರ್ಕೊಂಡ. ಅವನು ತುಂಬ ಪಾಪದ ಹುಡುಗ. ಒಂದು ಸರ್ತಿ ಅವನು ಯಾವತ್ತೂ ಅಜ್ಜಮ್ಮ ಕ್ಯಾಂಟೀನಿಗೆ ಬಂದದ್ದು ನಾನು ನೋಡಲಿಲ್ಲ. ಒಂದು ಸರ್ತಿ ಅವನು ಊಟ ಮಾಡ್ತಾ ಇದ್ದ, ನಾನು ಊಟಕ್ಕೆ ಹೋದಾಗ ಅವನು ಊಟ ಮಾಡ್ತಾ ಇದ್ದ. ಆ ಹೊತ್ತಿಗೆ ರಾಮಣ್ಣ ಅಂದರೆ ಅಜ್ಜಮ್ಮನ ಮಗ, ಅವರು ಹೇಳಿದರು ಅವನಿಗೆ ಹುಡುಗನಿಗೆ ಊಟ ಬಡಿಸು, ಅವನ ಹತ್ರ 10 ರೂಪಾಯಿ ಇದೆ ಅಂತೆ, 10 ರೂಪಾಯಿ ಇದೆ ಅಂತೆ, 10 ರೂಪಾಯಿ ಇದೆ ಅಂತ ಅರ್ಧ ಊಟ ಏನು ಬಡಿಸಲಿಲ್ಲ ಅಜ್ಜಮ್ಮ ಆ ಹೋಟ್ಲಲ್ಲಿ. ಅರ್ಧ ಊಟ ಎಲ್ಲ ಅವನಿಗೆ ಹೊಟ್ಟೆ ತುಂಬುವವರಿಗೆ ಊಟ ಹಾಕು ಅಂತ ನಾವು ಕಣ್ಣಾರೆ ನೋಡಿದ್ದು. ನಾವು ನನ್ನ ಕೊಲೀಗ್ಸು ನಾವೆಲ್ಲ ಒಟ್ಟಿಗೆ ಊಟಕ್ಕೆ ಹೋದಾಗ ಕಣ್ಣಾರೆ ನೋಡಿದಂಥ ವಿಷಯ. ಅಂದರೆ 10 ರೂಪಾಯಿ ತನ್ನಿ ಅಥವಾ ನೀವು ದುಡ್ಡಿಲ್ಲದೇ ಬನ್ನಿ, ಮಕ್ಕಳ ಹಸಿವು ಅವ್ರಿಗೆ ಗೊತ್ತಿತ್ತು. ಮಕ್ಕಳು ಮಧ್ಯಾಹ್ನ ಬೆಳಿಗ್ಗೆ ಬೇಗ ಬರ್ತಾರೆ, 9 ಗಂಟೆ ಹೊತ್ತಿಗೆಲ್ಲ ಮಕ್ಕಳು ಬರ್ತಾರೆ, ಅವ್ರು ಮಧ್ಯಾಹ್ನ ಬರೋ ಹಸಿವಿರುತ್ತೆ. ಸೊ ಆ ದುಡ್ಡು ಸೆಕೆಂಡ್ರಿ ಯಾವತ್ತಿಗೂ ಅಜ್ಜಮ್ಮನ ಹೋಟ್ಲಲ್ಲಿ ನಾನು ಕಂಡದ್ದು ಅದು. ದುಡ್ಡು ಸೆಕೆಂಡ್ರಿ, ಪ್ರೀತಿ ಮೊದಲು, ಅವರ ಹೊಟ್ಟೆ ತುಂಬಿಸೋದು ಮೊದಲು, ಮತ್ತೆ ದುಡ್ಡು ಅನ್ನುವಂಥ ಒಂದು ಭಾವನೆ. ಬಹುಶಃ ಅದೇ ಇವತ್ತು ಎಲ್ಲ ಮಕ್ಕಳ ಮತ್ತು ಆಸುಪಾಸಿನ ಎಲ್ಲರ ಪ್ರೀತಿಯನ್ನು ಗಳಿಸಿಕೊಳ್ಳಿಕ್ಕೆ ಅದು ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾರೆ. ಸೊ ಅಜ್ಜಮ್ಮನ ಹೋಟೆಲಲ್ಲಿ ಹಾಗಾದ್ರೆ ಆಫ್ ಮೀಲ್ಸ್ ಅನ್ನುವ ಪ್ರಶ್ನೆ ಇಲ್ಲ, ಬಂದವರಿಗೆ ಫುಲ್ ಮೀಲ್ಸ್, ಹೊಟ್ಟೆ ತುಂಬಿಸಿ ಅಜ್ಜಮ್ಮ ಕಳಿಸ್ತಾ ಇದ್ದದ್ದು. ಹೌದು ಖಂಡಿತ.
ನಿಜಕ್ಕೂ ಕೂಡ ಇವತ್ತು ಅನೇಕರು ಕೇಳಬಹುದೇನೋ, ಏನಪ್ಪ ಇವರು ಅಜ್ಜಮ್ಮನ ಬಗ್ಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ನಿಜಕ್ಕೂ ಇಂತಹ ಕಾರ್ಯಕ್ರಮವನ್ನು ಮಾಡುವಂತ ಅನಿವಾರ್ಯತೆ ಇದೆ? ಆಕೆ ಓರ್ವ ಮಾದರಿ ಮಹಿಳೆ ಅಂತ ಹೇಳ್ಬಹುದೇನೋ? ಇವತ್ತು ಅನೇಕರನ್ನು ನಾವು ಪ್ರಶಂಸಿಸ್ತಾ ಇದ್ದೇವೆ, ಅದರ ಜೊತೆಯಲ್ಲೇ ಇವತ್ತು ಅನೇಕರು ದುಡ್ಡಿದ್ದು ದಾನವನ್ನು ಮಾಡ್ತಾ ಇದ್ದಾರೆ, ಅಥವಾ ತಮ್ಮ ಬ್ಯಾಲೆನ್ಸ್ ಶೀಟ್ ಅನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ದಾನವನ್ನು ಮಾಡುವವರಿದ್ದಾರೆ, ಅಥವಾ ತಮ್ಮ ಹೆಸರು ಗಳಿಸಬೇಕು ಅನ್ನೋ ಕಾರಣಕ್ಕಾಗಿ ದಾನವನ್ನು ಮಾಡುವವರಿದ್ದಾರೆ. ಆದರೆ ಏನೂ ಇಲ್ಲದೆ ಇದ್ದದ್ದರಲ್ಲಿ ಬೇರೆಯವರಿಗೆ ಕೊಟ್ಟು ಬದುಕುವಂತ ಗುಣ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಬಹಳ ಶಾಸ್ತ್ರದಲ್ಲಿ ಒಬ್ಬರಿಗಿರ್ತದೆ ಅಂತ ನನ್ನ ರಾಮಂಜಿ ಅವರಲ್ಲಿ. ಬಹುಶಃ ಈತ ನಡುವೆ ಇನ್ನೊಂದು ಪ್ರಶ್ನೆ ಏನು ಅಂತ ಕೇಳಿದ್ರೆ, ಅದರಲ್ಲೇ ಅವರ ವಿದ್ಯಾರ್ಥಿಗಳೇ ಒಟ್ಟು ಸೇರಿ ಆ ಬಳಿಕ ಅವರ ಆ ಒಂದು ಹೋಟೆಲ್ ಅನ್ನು ಆಲ್ಟ್ರೇಷನ್ ಮಾಡಿ ಅಜ್ಜಮ್ಮ ಕೆಫೆ ಅಂತ ಮಾಡಿತು. ಸೊ ಅಷ್ಟರ ಮಟ್ಟಿಗಿನ ಅನ್ಯೋನ್ಯ ಬಾಂಧವ್ಯವನ್ನು ಅವರು ಬೆಳೆಸ್ಕೊಂಡಿದ್ರು ಅಂತ. ಅವರು 2013 ಉದ್ಯಮಿಯಾದಂಥ ವಿಲಾಸ್ ನಾಯ್ಕರವರೊಟ್ಟಿಗೆ ಎಮ್ ಜಿ ಎಮ್ ಕಾಲೇಜಿನ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಚಿಕ್ಕದಾಗಿರುವಂಥ ಒಂದು ಹೋಟೆಲನ್ನು ಒಂದು ಆಧುನಿಕ ಸ್ಪರ್ಶವನ್ನು ಕೊಟ್ಟಿರುವಂಥದ್ದು. ಸೊ ಒಂದು ರೀತಿಯಲ್ಲಿ ಅದು ಅಜ್ಜಮ್ಮ ಹೋಟೆಲ್ ಇರುವಂಥದ್ದು ಅಜ್ಜಮ್ಮ ಕೆಫೆ ಆಗಿ ಮಾರ್ಪಟ್ಟಿರುವಂಥದ್ದು. ಅಲ್ಲಿ ಒಂದು ರೀತಿಯಲ್ಲಿ ಸ್ವಲ್ಪ ಆಧುನಿಕ ರೀತಿಗೆ ತೆರೆದುಕೊಳ್ಳುವಂತಹ ಒಂದು ಒಂದು ಜಾಯಮಾನವನ್ನು ನೀಡಿರುವಂತಹದ್ದು. ಸೊ ಅಲ್ಲಿ ಸಾಮಾನ್ಯ ನಮ್ಮಂಥ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಬೇರೆ ಬೇರೆ ಎಮ್ ಜಿ ಎಮ್ ಕಾಲೇಜಿನ ಆಸುಪಾಸಿನಲ್ಲಿ ಬಾಡಿಗೆ ಪಿ ಜಿಗಳಲ್ಲಿರುವಂಥವ್ರು, ಬಾಡಿಗೆ ಮನೆಗಳಲ್ಲಿರುವಂಥವ್ರು, ಈ ವಿದ್ಯಾರ್ಥಿಗಳು ಮತ್ತು ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಆ ಕ್ಯಾಂಟೀನ್ ಬರ್ತಾ ಇದ್ರು. ಸೊ ಕಾಲೇಜ್ ಎಮ್ ಜಿ ಎಮ್ ವಿದ್ಯಾರ್ಥಿಗಳು, ಹೆಚ್ಚಾಗಿ ಎಮ್ ಜಿ ಎಮ್ ವಿದ್ಯಾರ್ಥಿಗಳು ಇರ್ತಿದ್ರು. ಅದ್ರ ಜೊತೆಗೆ ಕೂಡ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಬಂದು ನಮ್ಮೊಟ್ಟಿಗೆ ಸೇರಿಕೊಂಡು ಅಜ್ಜಮ್ಮನ ಅವರು ಏನು ಬಡಿಸ್ತಾ ಇದ್ರು ಆ ಒಂದು ಊಟದ ಸವಿಯನ್ನು ಸವಿತಾ ಇರುವಂಥದ್ದು, ಅವ್ರು ನೀಡುವಂಥ ಪ್ರೀತಿಯನ್ನು ಪಡೆದುಕೊಳ್ಳುವಂಥದ್ದು, ಅವರು ಎಷ್ಟು ಮುಗ್ಧತೆ ಅಂದರೆ ಎಲ್ಲೋ ಒಂದು ಕಡೆ ನನಗನ್ಸ್ತದೆ ಅವರು ಅಡಿಕೆಯನ್ನು ಕುಟ್ಟುವಂಥ ವಿಧಾನ ಇರ್ಬೋದು. ಮತ್ತು ಅವರದೊಂದು ಚೀಲ ಇತ್ತು, ಅದು ಅಡಿಕೆ ಚೀಲವನ್ನು ಸಿಗಿಸ್ಕೊಳ್ಳುವಂಥ ಚೀಲ. ಒಂದು ಸಲ ನಾನೇನು ಮಾಡಿದೆ ಅಂದರೆ ಅದನ್ನು ತೆಗೆದು ಅಂದರೆ ಹೀಗೆ ಮಕ್ಕಳ ಆಟಿಗೆಯಲ್ಲಿ ನಾನು ಅದನ್ನು ಕದ್ದು ಮುಚ್ಚಿಟ್ಟಿದ್ದೆ. ಮುಚ್ಚಿಟ್ಟಾಗ ಎಲ್ಲಿ ಎಲ್ಲಿ ಅಂತ ಹೇಳಿ ಹುಡ್ಕೊಂಡು ಅವರು ನನ್ನ ಕಿವಿ ಎರಡು ಹಿಂಡಿ ಎರಡು ಪೆಟ್ಟು ಕೊಟ್ಟು, ಅಂದ್ರೆ ಪೆಟ್ಟಂದ್ರೆ ಅದು ಒಂದು ರೀತಿಯಲ್ಲಿ ಸೀರಿಯಸ್ ಅಂತ ಅಲ್ಲ, ಒಂದು ಮುಗ್ಧತೆ ಪ್ರೀತಿಯ ಪೆಟ್ಟು. ಸೊ ನಾವು ಆ ರೀತಿ ತಂಟೆ ಮಾಡ್ತಾ ಇದ್ವಿ. ಮತ್ತೆ ಅದಲ್ಲದೆ ಅವರೊಂದು ಎಷ್ಟು ಸಾಮಾಜಿಕ ಪ್ರಜ್ಞೆ ಇತ್ತಂದ್ರೆ ಈ ಆಟಿ ಇರ್ಬೋದು, ಈ ಒಂದು ನಮ್ಮಲ್ಲಿ ಬೇರೆ ಬೇರೆ ಆಚರಣೆಗಳಿದಾವಲ್ಲ, ಈ ಆಚರಣೆಗಳ ಸಂದರ್ಭದಲ್ಲಿ ಅವರು ಆಟಿ ಮದ್ದನ್ನು ತಯಾರಿಸಿ ಅದನ್ನು ದಿನ ಬೆಳಗ್ಗೆ ಬಂದಂಥ ಎಲ್ಲರಿಗೂ, ಊರಿನ ಜನರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೊಟ್ಟು ಅವಾಗ ನಾವು ಅವ್ರ ಜೊತೆ ಕೈ ಜೋಡಿಸ್ತಿದ್ವಿ. ಬೆಳಗ್ಗೆ 5 ಬಂದ್ಕೊಂಡು ನಾನು, ಸೌರಭ್, ಪ್ರಶಾಂತ್, ಭರತ್ ಮತ್ತು ಇನ್ನೂ ಅನೇಕರಿದ್ರು. ಸೊ ನನಗೆ ಇಲ್ಲಿ ಎಲ್ಲರ ಹೆಸರು ಕೂಡ ಹೇಳಲಿಕ್ಕೆ ನೆನಪಾಗ್ತಾ ಇಲ್ಲ, ಅನೇಕರಿದ್ರು. ತುಫಾ ಅಂತ ಇದ್ದ, ಸಚಿನ್, ಹಾಗೆ ಎಲ್ಲರೂ ಯಾವ ರೀತಿ ಅಂತ ಹೇಳಿದ್ರೆ ಅವರು ಅಡಿಗೆ ಮಾಡ್ಲಿ ನಮ್ಗೆ ಬಳಸಿ ಅನ್ನುವ ಇದಲ್ಲ. ಸೊ ನಾವು ಅಡಿಗೆ ಮಾಡಿ ನಾವು ಊಟ ಮಾಡಿದ ಹಾಗೆ ನಮ್ಮ ಮನೆಯಲ್ಲಿ ಅಮ್ಮನಿಗೆ ಹೇಗೆ ಸಹಾಯವನ್ನು ಮಾಡ್ತೇವೋ ಅದೇ ರೀತಿಯ ಭಾವನೆ. ಬಹುಶಃ ಯಾಕೆ ಈ ರೀತಿ ಆಗಿರ್ತಕ್ಕಂಥ ಬಾಂಧವ್ಯ ಬೆಳೀತು ಅಂತ. ಸೊ ತಾವೀಗ ಪ್ರೆಸೆಂಟ್ ವಿದ್ಯಾರ್ಥಿ, ಇತ್ತೀಚೆಗಷ್ಟೇ ಬಹುಶಃ ಅಮ್ಮ ಅಜ್ಜಮ್ಮ ಕಾಲ ಹೋಗುವ ಕೊರೆಯೂ ಕೂಡ ತಾವು ಅಲ್ಲಿಗೆ ಹೋಗಿದ್ರಿ ಅಂತ. ಸೊ ತಮಗೆ ಯಾಕೆ ಅನಿಸ್ತದೆ, ಯಾಕೆ ನಿಮಗೂ ಮತ್ತು ಅಜ್ಜಮ್ಮನಿಗೆ ಇಂಥ ಒಂದು ಬಾಂಧವ್ಯ? ಅದೇ ನಾ ಹಾಗೆ ಹೇಳಿದಲ್ಲ, ಅವ್ರು ಮುಖ್ಯವಾಗಿ ಏನಂದರೆ ಈ ವಯಸ್ಸಲ್ಲಿ ಕೂಡ ಅವರು ಕಾಲವಾಗುವ ಮೊದಲಿನ ದಿನ ಕೂಡ ಅವರು ಎಷ್ಟು ಚುರುಕಾಗಿದ್ರು ಅಂದರೆ ನನಗೆ ಬೇಡ, ನಾನು ಬಡಿಸ್ಕೊಳ್ತೇನೆ ಊಟ, ನನಗೆ ನಾನು ಹಾಕ್ಕೊಳ್ತೇನೆ ಅಜ್ಜಮ್ಮ ಅಂತ ಹೇಳಿದರು. ಸಹ ಬೇಡ ಮಗ ನೀನು ತಿನ್ನು, ಎಷ್ಟು ಇದಂದರೆ ಅವರ ಕೈ ಫ್ಯಾಕ್ಚರ್ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಕೂಡ ಅವರು ಒಂದು ಕೈಯಲ್ಲಿ ಅನ್ನದ ಇದು ಇಟ್ಕೊಂಡು ನಮಗೆ ಬಡಿಸ್ತಾ ಇದ್ರು. ನಾವು ಬೇಡ, ನಾವು ನಾವು ಹಾಕ್ಕೊಳ್ತೇವೆ ಅಂತ ಹೇಳಿದ್ರು, ಬೇಡ ನೀನು ತಿನ್ನು, ಹೊಟ್ಟೆ ಪೂರ್ತಿ ತಿನ್ನು ಅಂತ ಅವರ ಒಂದು ಸ್ವಾಭಿಮಾನತನ ಇದೆಲ್ಲ. ಅದಕ್ಕೆ ವಿದ್ಯಾರ್ಥಿಗಳು ನಿಜವಾಗ್ಲೂ ಚಿರನೂರಿ ಆಗಿರ್ಬೇಕು. ಯಾಕಂದರೆ ಈ ಒಂದು ಆಧುನಿಕ ಕಾಲದಲ್ಲಿ ಇಂಥ ಒಂದು ದಿಟ್ಟ ಮಹಿಳೆ, ಮಾದರಿ ಮಹಿಳೆ ಸಿಕ್ಕುದು ಕಷ್ಟ ಈ ಒಂದು ಕಾಲದಲ್ಲಿ. ಅದು ಕೂಡ ನಮ್ಮ ಎಮ್ ಜಿ ಎಮ್ ಅಲ್ಲಿ ಇರುವುದಂದ್ರೆ ನಮ್ಮ ಭಾಗ್ಯ ಅದೊಂದು ನಮಗೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ರಿಕ್ಷಾ ಚಾಲಕರಿರ್ಬೋದು, ಅಲ್ಲಿ ಬಸ್ ನಿಲ್ಲಿಸಿ ಸಾಕಷ್ಟು ಚಾಲಕರು, ಮಾಲಕರೆಲ್ಲ ಬರ್ತಿದ್ರು ಅಲ್ಲಿ ಊಟ ಮಾಡಲಿಕ್ಕೆ. ಅವರೊಂದು ಬಂದು ಅರ್ಧ ಗಂಟೆ ಅಲ್ಲಿ ಮಾತಾಡಿ ಮತ್ತು ಅಡಿಕೆ ಎಲ್ಲ ತಿಂದು ನಂತರ ಹೋಗ್ತಿದ್ರು. ಅವ್ರ ಹತ್ರ ಮಾತಾಡ್ತಿದ್ರು, ತುಂಬ ಆತ್ಮೀಯವಾಗಿ ಬೆರೀತಿದ್ರು. ವಿದ್ಯಾರ್ಥಿಗಳು ನೋಡಿ ಆಗಲಿ, ಯಾರೊಟ್ಟಿಗೆ ಬೇಕಾದರೆ ಆಗಲಿ, ಅವರ ಮನೆಯವರು ಬೇಕಾದರೆ ಆಗಲಿ, ಅಜ್ಜಮ್ಮವರು ಬೇಕಾದರೆ, ಎಲ್ಲ ಆತ್ಮೀಯವಾಗಿದ್ದರು. ಈ ಆತ್ಮೀಯತೆ ಏನುಂಟು ಆ ವಿದ್ಯಾರ್ಥಿಗಳಿಗೆ ಸೆಳೆತವನ್ನು
ಆತ್ಮೀಯತೆ ವಿದ್ಯಾರ್ಥಿಗಳೇ ಸೆಳೆತನ ಅನುಭವಿಸ್ತು. ನಮ್ಮ ಸರ್ ಅವರು ಇರ್ಬೋದು ಎಲ್ಲ ಹೋಗ್ತಾರಲ್ಲ, ನಮ್ಮ ಉಪನ್ಯಾಸಕ್ಕೆಲ್ಲ ಅಲ್ಲೇ ಊಟಕ್ಕೆ ಹೋಗುದು ಜಾಸ್ತಿಯಾಗಿ. ನಮ್ಗೆ ಅಜ್ಜಮ್ಮ ಅಂದ್ರೆ ಅದೇ ಹೇಳಿದಲ್ಲ, ನಮ್ಮ ಮನೆ ತರನ ಅನುಭವ. ಆ ಒಂದು ಉಪ್ಪಿನಕಾಯಿಯ ರುಚಿ ಇರ್ಬೋದು, ಅದು ಹೇಳಿ ಅನುಭವ ಆಗುದಿಲ್ಲ. ಅದು ನೀವು ಸವಿದೆ ನೋಡ್ಬೇಕು ಅಂತ ಒಂದು ರುಚಿ ಅಲ್ಲಿ ಊಟದ್ದು, ಗಂಜಿ ಊಟ. ಎಸ್. ಈತನ ನಡುವೆ ಅವ್ರವ್ರ ಕಾಲ್ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಹಲೋ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸುರೇಂದ್ರನಾಥ್ ಶೆಟ್ಟಿ ಅವರು ಹೇಳಿ. ಅಜ್ಜಮ್ಮ ಅರ್ಥಾತ್ ಕಮಲಮ್ಮ. ನಾನು ಮೂವತ್ತು ವರ್ಷದಿಂದ ನಾನು ನೋಡಿದ್ದೇನೆ, ಅವರ ಹತ್ತಿರ ಊಟ ಕೂಡ ಮಾಡಿದ್ದೇನೆ. ಮಾತ್ರ ಇವತ್ತು ಅಜ್ಜಮ್ಮ ಇಲ್ಲೆನ್ನುವ ಸುದ್ದಿ ನಿಜಕ್ಕೂ ಆಘಾತಕಾರಿಯಾದ ಸುದ್ದಿ ಆಗಿದೆ. ಎಂಜಿಎಂ ಪರವಾಗಿ ನಾವು ಅವರಿಗೊಂದು ನುಡಿ ನಮನ ಸಲ್ಲಿಸಲೇಬೇಕಾದಂತ ಒಂದು ಕರ್ತವ್ಯ ನಮ್ಮ ಪಾಲಿಗಿದೆ. ಮಾತ್ರ ಅಜ್ಜಮ್ಮ ಅಂದಾಗ ಅಜ್ಜಮ್ಮನ ಹಲವಾರು ಸೇವೆಗಳನ್ನು ಈಗ ತಾವು ನೆನಪಿಸ್ತಾ ಇದ್ದೀರಿ. ಅವರ ಹತ್ತಿರ ಬಡವ ಬಲ್ಲಿದ ಎಲ್ಲಾ ವಿದ್ಯಾರ್ಥಿಗಳು ಬರೆದು ಹೋಗ್ತಾ ಇದ್ರು. ಮಾತ್ರ ಅವರ ವಿದ್ಯಾರ್ಥಿಗಳು ಪರದೇಶದ ಬಂದಾಗ ಅಥವಾ ಕಾಲೇಜಿಗೆ ಬಂದಾಗ ಅಜ್ಜಮ್ಮನ ಮಾತಾಡಿಸಿ ಮನೆಗೆ ಹೋಗ್ತಾರೆ ಅವರು. ಮಾತ್ರ ಇವತ್ತು ಎಂಜಿಎಂ ಕಾಲೇಜ್ ಕೂಡ ಪ್ರಾರಂಭ ಆಗಿದ್ದು 1949 ಅಂದ್ರೆ ಅಂದಿನಿಂದ ಇಂದಿನವರೆಗೂ ಕೂಡ ಅಜ್ಜಮ್ಮ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅವರು ಬಳಸಿದವರು, ಊಟ ಉಣಿಸಿದವರು. ಮಾತ್ರ ಅಲ್ಲ ಅಜ್ಜಮ್ಮನ ಪರವಾಗಿ ನಾವು ಹೇಳಬೇಕಿದ್ರೆ ಅಜ್ಜಮ್ಮನ ಕುರಿತು ಹಲವಾರು ಲೇಖನಗಳನ್ನು ನಾನು ಹಲವಾರು ಲೇಖನಗಳನ್ನು ಕೂಡ ಬರೆದಿದ್ದೆ. ಎಸ್, ಅನೇಕ ಲೇಖನಗಳನ್ನ ತಾವು ಕೂಡ ಬರೆದಿದ್ದೀರಾ? ಖಂಡಿತ, ಯಾಕೆ ಕೇಳಿದ್ರೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೂಡ ಅವ್ರ ಬಗ್ಗೆ ಸುದ್ದಿ ಆಗಿತ್ತು. ಉದಯವಾಣಿಯಲ್ಲಿ ಕೂಡ ಕಾಲೇಜಿಗೆ 60 ನಾನೊಂದು ಲೇಖನ ಬರೆದಿದ್ದೆ, ಕಾಲೇಜಿಗೆ 60 ಅಜ್ಜಮ್ಮನಿಗೆ 80 ಅಂತ. ಅಜ್ಜಮ್ಮ ಇವತ್ತು ಇನ್ನಿಲ್ಲ ಅನ್ಕೋಂತದ್ದು ತುಂಬಾ ಬೇಸರದ ವಿಚಾರ. ಮಾತ್ರ ಅಲ್ಲ ಒಂದ್ ರೀತಿಯಲ್ಲಿ ಅಜ್ಜಮ್ಮನ ಒಂದು ಪ್ರೀತಿ ಉಂಟಲ್ಲ, ಅದು ಒಂದು ಇನ್ನೊಂದು ವಿಶೇಷತೆ ಅಂದ್ರೆ ಹುಡುಗರು ಮಾತ್ರ ಹೋಗ್ತಾರೆ, ಹುಡುಗಿಯರಲ್ಲಿ ಹೋಗಲ್ಲ. ಅದು ನೋಡಿ ಅಂದ್ರೆ ಈ ತುಂಟ ಹುಡುಗರನ್ನು ಕೂಡ ಅವರು ಬುದ್ಧಿ ಹೇಳಿ ಅವರಿಗೆ ಬುದ್ಧಿ ಕಲಿಸಿದಂತ ಅಜ್ಜಿ ಅವರು. ಅಲ್ಲ ಇದು ಬಹಳ ವಿಶೇಷ, ಹಿಂದೆ ಇಂಥವ್ರು ಹುಟ್ಟಿ ಬೆಳೆಯುವಂತ ಬಹಳ ವಿಶೇಷತೆ. ಏನಂದ್ರೆ ಯಾರನ್ನು ಕಂಡು ತನ್ನ ಮಗು ಅಂತ ಭಾವಿಸುವುದಿದೆಯಲ್ಲ, ಇದು ಬಹಳ ನಿಜಕ್ಕೂ ಕೂಡ ದೊಡ್ಡ ಗುಣ ಅಂತ. ದೊಡ್ಡ ಗುಣ ಮಾತ್ರ ಅಲ್ಲ, ಇವತ್ತು ಕೆಲವಾರು ಕ್ರೀಡಾಕೂಟಗಳಾದಾಗ ಅಜ್ಜಮ್ಮನೇ ಬಂದು ಉದ್ಘಾಟನೆ ಮಾಡಿದ್ದು ನಮಗೆ ನೆನಪಿ ಬರುತ್ತೆ. ಯಾಕಂದ್ರೆ ಅವರನ್ನು ಅಷ್ಟು ನಮ್ಮ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, ಪ್ರಸ್ತುತ ವಿದ್ಯಾರ್ಥಿಗಳು ನೆನಪಿಸಿಕೊಳ್ತಾ ಇದ್ದಾರೆ. ಕಾಲೇಜ್ ಪರವಾಗಿ ಅಜ್ಜಮ್ಮನಿಗೆ ನಾವು ನುಡಿ ನಮನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ. ನಮಸ್ಕಾರ. ನಿಜಕ್ಕೂ ಇವತ್ತು ಅಜ್ಜಮ್ಮ ನಮ್ಮೊಂದಿಗಿಲ್ಲ, ಅವ್ರನ್ನ ಕೇವಲ ಇದುವರೆಗೆ ಅವರೊಂದಿಗೆ ಯಾವ ರೀತಿಯಾಗಿ ಇದ್ರು ಅನ್ನುವಂತಹ ಮಾತುಗಳನ್ನ ಮಾತ್ರ ಹೇಳ್ಬಹುದೇನೋ. ಆದ್ರೆ ನಿಜಕ್ಕೂ ಅಜ್ಜಮ್ಮ ಇಂಥ ಒಂದು ನಿಸ್ವಾರ್ಥ ಸೇವೆಯನ್ನ, ಅಥವಾ ಯಾವುದೋ ಹಸಿದು ಬಂದವರನಿಗೆ ಏನೋ ಪ್ರಶ್ನೆಯನ್ನ ಕೇಳಿದ ಊಟ ಹಾಕಿ ತನ್ನ ಮಕ್ಕಳಂತೆ ಅವ್ರು ಕಂಡುಕೊಂಡಿದ್ದಕ್ಕೆ ಅಜ್ಜಮ್ಮನಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ನಿಜಕ್ಕೂ ಕೂಡ ಆ ಸ್ವರ್ಗದಲ್ಲಿ ಆ ದೇವರು ಕೂಡ ಅಜ್ಜಮ್ಮನ ಹತ್ರ ಬಂದು ಊಟ ಮಾಡಬಹುದೇನೋ ಅಂತ ಸನ್ನಿವೇಶ ಬಂದರೂ ಬರಬಹುದು. ಸೊ ತಮ್ಮಲ್ಲಿ ಇದನ್ನೆಲ್ಲ ಪರಿಗಣಿಸಿದಾಗ, ಇದನ್ನೆಲ್ಲ ನೋಡ್ತಾ ಇರುವಾಗ ಅನೇಕರಲ್ಲಿ ಇವತ್ತು ಆಶ್ಚರ್ಯ ಆಗ್ತಾ ಇದೆ. ಅಜ್ಜಮ್ಮ ಅಂದ್ರೆ ಯಾರು ಅಂತ ಗೊತ್ತಿಲ್ಲದೆ ಈ ಕಾರ್ಯಕ್ರಮವನ್ನು ನೋಡುವವರಿಗೆ ಇವತ್ತು ಯಾರ್ಯಾರೋ ಏನೇನನ್ನೋ ಮಾಡಿ ದೊಡ್ಡ ದೊಡ್ಡ ಪಬ್ಲಿಕ್ ಫಿಗರ್ಗಳಾಗ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಅಜ್ಜಮ್ಮ ಏನೋ ಮಾಡದೆ ಬಂದವರನ್ನ ತನ್ನ ಮಕ್ಕಳು ಅಂತ ಪರಿಗಣಿಸಿ ಇವತ್ತು ನಿಜಕ್ಕೂ ಪಬ್ಲಿಕ್ ಫಿಗರ್ ಆಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲೇ ಆ ತನ ಏನಿದೆ ಅದರ ಕುರಿತಾಗಿ ಅನೇಕ ಚರ್ಚೆಯನ್ನು ಮಾಡಲಿಕ್ಕಿದೆ. ನಾನು ನಿಮ್ಮೊಂದಿಗೆ ನಿಮ್ಮ ಅನಿಸಿಕೆಗಳನ್ನು ಪಡೆದುಕೊಳ್ತೇನೆ. ಇದಾದ ಬಳಿಕ ಇನ್ನು ಮುಂದೆ ನಿಮ್ಮ ಕರೆಗಳನ್ನು ಕೂಡ ನಾವು ಸ್ವೀಕರಿಸುತ್ತೇವೆ. ಒಟ್ಟಾರೆಯಾಗಿ ಅಜ್ಜಮ್ಮನ ಕುರಿತಾಗಿ ಕಾರ್ಯಕ್ರಮ ಮುಂದುವರಿಯುತ್ತದೆ ಒಂದು ಪುಟ್ಟ ವಿರಾಮದ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಅನ್ನಪೂರ್ಣೆ ಅಜ್ಜಮ್ಮ, ನಿಜಕ್ಕೂ ಕೂಡ ಅಜ್ಜಮ್ಮನಲ್ಲಿ ಅನ್ನಪೂರ್ಣೆಯನ್ನು ಅನೇಕರು ಕಂಡಿದ್ರು. ಇಂತಹ ಒಂದು ಅದು ಕೇವಲ ವ್ಯಕ್ತಿ ಅಂತ ಹೇಳೋದಕ್ಕಿಂತ ವ್ಯಕ್ತಿತ್ವ ಅಂತ ಹೇಳ್ಬೋದೇನೋ. ಮಕ್ಕಳನ್ನು ಬಂದ ಮಕ್ಕಳನ್ನು ಉಣಬಡಿಸಿ ಕಳಿಸುವಂಥ ಅಜ್ಜಮ್ಮನಿಗೆ ಒಂದು ಭಾವಪೂರ್ಣವಾಗಿರ್ತಕ್ಕಂಥ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಅನೇಕ ಕಾರ್ಯಕ್ರಮಗಳನ್ನು, ರಾಜಕೀಯ ಕಾರ್ಯಕ್ರಮಗಳನ್ನು, ಚರ್ಚೆಗಳನ್ನು ಮಾಡಿ ಮಾಡಿ ಸಾಕಾಯಿತು. ಈ ರಾಜಕೀಯವನ್ನು ಇದೆಲ್ಲವನ್ನು ಬಿಟ್ಟು ನಿಜಕ್ಕೂ ಕೂಡ ಸಾಧನೆ ಮಾಡಿದವರು ಅಥವಾ ಜನರಿಗಾಗಿ ದುಡಿದಂಥ ಓರ್ವ ವ್ಯಕ್ತಿ
ಅಜ್ಜಮ್ಮ ಅಜ್ಜಮ್ಮನ ಕುರಿತಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ಇವತ್ತು ನಿಜಕ್ಕೂ ಕೂಡ ಆಶ್ಚರ್ಯದ ಸಂಗತಿ ಏನು ಅಂತ ಕೇಳಿದರೆ, ಕೇವಲ ಒಂದು ಈ ಹಿಂದೆ ಬಡತನದಲ್ಲಿ ಇದ್ದಾಗ ಯಾವುದಾದ್ರೂ ಒಂದು ಮರದ ಕೆಳಗೆ ಕಾರ್ ನಿಲ್ಲಿಸಿದ್ರೂ ಸಾಕು ಆ ಮರವನ್ನು ಹೋಗಿ ನಾವು ಇದು ಮಾಡ್ತೇವೆ, ಅಥವಾ ಬೇರೆ ಯಾರೋ ಒಂದು ಸಣ್ಣದೊಂದು ಊಟವನ್ನು ಸಹಾಯವನ್ನು ಮಾಡಿದರೂ ಸಾಕು ಬೆಳೆದ ನಂತರ ಓ ಇಂಥವ್ರು ನಮಗೆ ಒಂದು ಸಹಾಯ ಮಾಡಿದರು ಅಂತ ನೆನೆಸಿಕೊಳ್ಳುವವರು ತುಂಬ ಜನ ಇರ್ತಾರೆ. ಆ ಸಾಲಿನಲ್ಲಿ ಇವತ್ತು ಹೆಚ್ಚಿನವರಿಗೆ ಮೊದಲಿನಲ್ಲಿ ಕಾಣುವಂಥದ್ದು ಅಜ್ಜಮ್ಮ ಅಂತ ಕಾಣಿಸ್ತದೆ. ಯಾಕಂತ ಹೇಳಿದ್ರೆ ಹಿಂದೆ ನಾನು ಕೇಳಿದಾಗ ಅನೇಕರು ತಿಳಿಸಿದರು, ಅನೇಕ ವಿದ್ಯಾರ್ಥಿಗಳು, ನಮಗೆ ಎಷ್ಟೇ ದುಡ್ಡಿರಲಿ ಏನೇ ಇರಲಿ ಯಾವ ಫೈವ್ ಸ್ಟಾರ್ ಹೋಟೆಲಲ್ಲಿ ಊಟ ಮಾಡಿದ್ರು ಇಂಥ ನೆಮ್ಮದಿ ಸಿಗ್ತಾ ಇರಲಿಲ್ಲ, ಸ್ವತಃ ನಮ್ಮ ಅಮ್ಮನೇ ಬಡಿಸಿದ ಹಾಗೆ ಇರ್ತಿತ್ತು ಅಂತ ಅವ್ರು ಹೇಳಿದಾಗೆ ಒಂದು ಕೈ ಮುರಿದಾಗಲೂ ಕೂಡ ಅಜ್ಜಮ್ಮ ಇಲ್ಲ ನಾನೇ ಬಡಿಸ್ತೇನೆ ಅಂತ ಹೇಳಿ ಬಂದು ಅನ್ನವನ್ನು ಬಡಿಸಿದ್ರಂತೆ. ತಮ್ಮ ಪ್ರಕಾರ ಇದು ಈ ಒಂದು ಬಾಂಧವ್ಯವನ್ನು ಕಂಡ್ರೆ ಈ ಒಂದು ಅವರ ಒಂದು ಡೆಡಿಕೇಶನ್ ಅನ್ನು ನೋಡಿದ್ರೆ ನಮ್ಗೆ ಏನು ಅನಿಸ್ತದೆ? ಅಜ್ಜಮ್ಮನ ಹೋಟೆಲ್ನ ಊಟದ ರೇಟ್ ಇವತ್ತಿಗೂ ಈ ದುಬಾರಿ ಕಾಲದಲ್ಲಿ ಕೂಡ ಏನು ಹೆಚ್ಚಿಲ್ಲ, ಅದು ನಮಗೆ ದೊಡ್ಡತನ. ಯಾಕಂತ ಹೇಳಿದ್ರೆ ಅವರು ಇವತ್ತಿಗೂ ಕೂಡ ರೇಟ್ ಬಗ್ಗೆ ಏನು ತಲೆ ಕೆಡಿಸ್ಕೊಂಡವರಲ್ಲ. ಭಾಳ ಕಡಿಮೆ ರೇಟಿಗೆ ಅಜ್ಜಮ್ಮ ಹೊಟ್ಟೆ ತುಂಬ ಊಟ ಕೊಡ್ತಾರೆ ನಮಗೆ. ಏನೇ ಬೇಕು ಅಂತಂದರೆ ಹೊಟ್ಟೆ ತುಂಬ ಕೊಡ್ತಾರೆ. ಎಷ್ಟೋ ಸರ್ತಿ ನಾವು ಕೆಲವೊಂದನ್ನು ಎರಡೆರಡು ಕೇಳಿ ಹಾಕೊಂಡದ್ದೆಲ್ಲ ಇದೆ. ಅದು ಒಂದು ಅದರ ಇನ್ನೊಂದು, ಅವರು ಸುಹಾನ್ ಹೇಳಿದಾಗೇನೆ ಅಜ್ಜಮ್ಮ ಯಾವತ್ತಿಗೂ ಬಡಿಸ್ಲಿಕ್ಕೆ ಬರುವಾಗ ಪಾಪ ಅವರು ಸ್ವಲ್ಪ ನಿಧಾನ ಏಜ್ ಆಗಿ ಸ್ವಲ್ಪ ನಿಧಾನ ಆಗ್ತಿತ್ತು. ಆಗ ಅವ್ರ ಮಗ ಹೇಳ್ತಾ ಇದ್ರು ನೀವು ಮತ್ತೆ ಬಡಿಸಿ ಅಂದರೆ ತುಂಬ ಗಿರಾಕಿಗಳು ಬರ್ತಾ ಇರೋ ಹೊತ್ತಿಗೆ. ಆದರೂ ಕೂಡ ಅಜ್ಜಮ್ಮ ಬಡಿಸ್ಲಿಕ್ಕೆ ಬರ್ತಾ ಇದ್ರು, ಅದು ಅವರಿಗೆ ಪ್ರೀತಿ ಬಡಿಸಬೇಕು ಅನ್ನುವಂಥದ್ದು. ಗಿರಾಕಿಗಳಿಗೆ ಕೂಡ ಅಜ್ಜಮ್ಮ ಬಡಿಸಿದ್ರೆ ಒಂದು ಅಜ್ಜಮ್ಮ ಬಡಿಸಿದ್ರ ಒಂಥರ ಖುಷಿ. ಮತ್ತೆ ಏನು ಅಂತ ಹೇಳಿದ್ರೆ ಅಜ್ಜಮ್ಮನಿಗೆ ಇಷ್ಟೆಲ್ಲ ಸನ್ಮಾನ ಆಯಿತು, ಇಷ್ಟೆಲ್ಲ ಜನ ಗುರುತಿಸಿದ್ರು, ಪೇಪರಲ್ಲಿ ಬಂತು, ಟಿವಿಯಲ್ಲಿ ಬಂತು, ಅಜ್ಜಮ್ಮನಿಗೆ ಅದೇನು ಸಮಸ್ಯೆ ಇಲ್ಲ. ಅವರು ಅವರಷ್ಟಕ್ಕೇನೆ, ಅವ್ರು ನನಗೆ ಹೆಸರಾಗಿದೆ, ಜನ ನನಗೆ ಗುರುತಿಸ್ತಾರೆ, ಅವ್ರು ಯಾವತ್ತು ಆಲೋಚನೆ ಮಾಡಿದವರೇ ಇಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಪತ್ರಿಕೆಗಳಲ್ಲಿ ಬಂದರೂ ಕೂಡ ಅಜ್ಜಮ್ಮ ಯಾವುದನ್ನು ಕೂಡ ಕೇರ್ ಮಾಡ್ಕೊಂಡಿದ್ದಾರೆ. ಇನ್ನೂರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಸರ್, ನಾನು ಭರತ್ ಕುರಿಯೋಸ್ ಅಂತ ಹೇಳಿ 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 ಭರತ್ ಅವರೇ, ತಮ್ಮ ಪ್ರಕಾರ ಅಜ್ಜಮ್ಮನ ಕುರಿತಾಗಿ ತಾವೇನು ಹೇಳ್ತೀರಾ? ಅಜ್ಜಮ್ಮ ಅಂದ್ರೆ ಒಂದು ಕಾಲೇಜ್ ಹಸಿದ ಮಕ್ಕಳಿಗೆ ಒಂದು ಊಟ ಹಾಕುವ ಒಂದು ತಾಯಿ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ತಮ್ಮ ಮಕ್ಕಳಾಗಿ ನೋಡ್ಕೊಳ್ತಿದ್ರು ನಮ್ಮನ್ನ. ನಾವು ಅಲ್ಲಿ ನಾವು ಕಾಲೇಜ್ ನಂತರ ಅಲ್ಲೇ ಇರುದು, ಅಜ್ಜಮ್ಮನ ಅಂಗಡಿಯಲ್ಲಿ ಇರುದು, ಊಟ ಮಾಡುದು, ಅವರೊಟ್ಟಿಗೆ ಮಾತಾಡುದು, ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅವರೊಟ್ಟಿಗೆ. ಅವರು ಈಗ ನಮ್ಮ ಜೊತೆ ಇಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಬೇಸರ. ಹಾಗೆ ನಮ್ಮ ಚಂಡದ ರಾಮಂಜಿ ಕೂಡ ಇದ್ದಾರೆ, ಅವೆಲ್ಲ ಒಂದೇ ಕ್ಲಾಸ್ಮೇಟ್. ಸೊ ಅಜ್ಜಮ್ಮನನ್ನ ಅಗಲಿರುವಂತದ್ದು ಅನೇಕರಿಗೆ ಭರಿಸಲಾರದ ದುಃಖ ಅದು. ಯಾಕಂತ ಹೇಳಿದ್ರೆ ಆ ಬಾಂಧವ್ಯವನ್ನ ಬಹುಶಃ ಊಟ ಇನ್ನು ಮುಂದೆ ಅಜ್ಜಮ್ಮ ಹೋಟೆಲಲ್ಲಿ ಸಿಗ್ತದೆ, ಹೌದು, ಆದ್ರೆ ಅಜ್ಜಮ್ಮ ಇಲ್ಲದ ಊಟ ಸಿಗ್ತದೆ ಅಂತ. ಎಸ್ ಎಸ್ ಭರತ್ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ರಾಮಂಜಿ ಅವರಲ್ಲಿ ಬಹುಶಃ ಅಜ್ಜಮ್ಮನ ಬಗ್ಗೆ ಹೇಳಿದಷ್ಟು ತೀರದಂಥದ್ದು. ಅನೇಕ ವಿದ್ಯಾರ್ಥಿಗಳು ಅದೇ ಬೆಂಗಳೂರಿಂದ ಹೊರಟು ಇಲ್ಲಿಗೆ ಬರಬೇಕು ಅಂತಿದ್ರೆ ಆ ಬಾಂಧವ್ಯವನ್ನು ಎಷ್ಟರ ಮಟ್ಟಿಗೆ ಬೆಳೆಸ್ಕೊಂಡಿದ್ರು, ಅದು ಕೂಡ ಈಗ ಅಲ್ಲ, ಸುಮಾರು 10 ವರ್ಷದ ಹಿಂದೆ ಅಜ್ಜಮ್ಮನನ್ನು ಕಂಡಂಥವ್ರು, ಅದು ಹಿಂದೆ ಸರ್ ಒಬ್ರು ಮಾತಾಡ್ತಾ ತಿಳಿಸಿದ್ರು. ಈ MGM ಆರಂಭದಿಂದಲೂ ಕೂಡ ಅಜ್ಜಮ್ಮನ ಸೇವೆ ಇದೇ ರೀತಿಯಲ್ಲಿ ಆಯಿತು ಅಂತ ಹೇಳಿ. ಎಲ್ಲೋ ಒಂದು ಕಡೆ ಅಜ್ಜಮ್ಮ ಅಂತ ಹೇಳಿದ್ರೆ ಇವತ್ತು ಮಾತು ಕಟ್ತಾ ಇದೆ. ಅಜ್ಜಮ್ಮ ಅಂದ್ಬಿಟ್ಲೆ ಮೊದಲು ಪಟಪಟನೆ ಮಾತಾಡ್ಲಿಕ್ಕೆ ಒಂದು ಧೈರ್ಯ ಸ್ಥೈರ್ಯ ಇರ್ತಿತ್ತು. ಯಾಕೆ ಇವತ್ತೊಂದ್ಸಲ ಅಜ್ಜಮ್ಮ ಇಲ್ಲ ನಮ್ಮ ಜೊತೆ ಅಂದ್ರೆ ಎಲ್ಲೋ ಒಂದು ಕಡೆ ನಾವೇನೋ ಒಂದು ದೊಡ್ಡ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕಳೆದುಕೊಂಡಿದ್ದೇವೆ ಅಂತ ನನ್ನ ಭಾವನೆ. ನನ್ನ ಮಿತ್ರ ಹೇಳಿದ್ದು ಎಲ್ಲವೂ ಸಾರ್ವಕಾಲಿಕ ಸತ್ಯ ಮಾತುಗಳು. ನನ್ನ ಗುರು ಪ್ರೊಫೆಸರ್ ಸುರೇಂದ್ರನಾಥ್ ಶೆಟ್ಟಿ ಅವರು ಒಂದು ಮಾತು ಹೇಳಿದರು, ಅಲ್ಲಿ ಹೋಗ್ತಿರುವಂಥವರು ಕೇವಲ ಹುಡುಗರು ಮಾತ್ರ ಅಂತ ಹೇಳಿದರು. ಅವ್ರು ಹೇಳಿರುವ ಮಾತು 100ಕ್ಕೆ 100 ಸತ್ಯ. ಆ ಮಾತಿಗೆ ಒಂದು ಪರ್ಯಾಯವಾಗಿ ನಾನೊಂದು ಮಾತು ಹೇಳ್ತೇನೆ. ಯಾಕಂದರೆ ನನ್ನ ಕ್ಲಾಸ್ನಲ್ಲಿರುವಂತಹ ನನ್ನ ಗೆಳತಿಯರು ಅಂದ್ರೆ ಧನ್ಯ ಇರ್ಬೋದು, ಮಾನಸ, ವಿದ್ಯಾ, ಮತ್ತೊಬ್ಬಳು ಹೌದು ಜನ್ನಿ, ಸೊ ಇವರನ್ನೆಲ್ಲರನ್ನು ಕೂಡ ನಾವು ಅಜ್ಜಮ್ಮಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಬೇರೆ ಬೇರೆ ನಾವು ಫೆಸ್ಟ್ಗೆ ಹೋಗುವಂತ ಸಂದರ್ಭದಲ್ಲಿ ಕೂಡ ನಾನು, ಪ್ರಶಾಂತ್, ಸೌರಭ್, ನಾವು ಮತ್ತೆ BCOM ವಿದ್ಯಾರ್ಥಿಗಳು ಕೆಲವರು ತುಂಬಾ ಜನ ಇದ್ರು. ಅವರೆಲ್ಲ ಸೇರ್ಕೊಂಡು ನಾವೊಂದು ಟೀಮ್ ಮಾಡಿಕೊಂಡು, ಸೊ ಹುಡುಗಿಯರು ಹುಡುಗರು ಅಂತಲ್ಲ ಎಲ್ಲರೂ ಕೂಡ ಬರ್ತಾ ಇದ್ರು. ಅಲ್ಲಿ ಇನ್ನೊಂದು ಆಶ್ಚರ್ಯದ ಸಂಗತಿ ಏನು ಅಂತ ಕೇಳಿದ್ರೆ, ಅಲ್ಲ ತಾವು ಈಗ ಈ ಹಿಂದೆ ಹೇಳ್ದಾಗೆ ಅನೇಕ ಬಾರಿ ಅವರಿಗೆ ಸನ್ಮಾನಗಳನ್ನು ಮಾಡಲಾಯಿತು, ಕೆಲವು ಕಾರ್ಯಕ್ರಮಗಳಿಗೆ ಇನಾಗ್ರೇಷನ್ಗೆ ಅಜ್ಜಮ್ಮನನ್ನು ಕರೆಸಲಾಯಿತು. ಆದರೆ ಇದರಿಂದ ಯಾವುದೇ ಬದಲಾವಣೆಗಳಾಗಲಿಲ್ಲ ಅಜ್ಜಮ್ಮನಲ್ಲಿ. ನನಗೆ ಸನ್ಮಾನ ಮಾಡಿದ್ರು, ಮತ್ತೊಂದು ಮಾಡಿದ್ರು, ಇನ್ನೊಂದು ಮಾಡಿದ್ರು, ಇದಾವುದೇ ಬದಲಾವಣೆಗಳಿಲ್ಲ. ನನ್ನ ಕೆಲಸ ಏನು? ಮಕ್ಕಳಿಗೆ ಊಟ ಬಡಿಸುವಂಥದ್ದು, ಸೊ ಆ ಮಕ್ಕಳ ಹೊಟ್ಟೆ ತುಂಬಿಸುವಂಥದ್ದು ಅನ್ನುವಂಥದ್ದು. ತಾವು ಕಂಡ ಹಾಗೆ ಈ ಬಾರಿಯ ಕಾಲೇಜ್ನಲ್ಲಿ
ಮೊನ್ನೆವರೆಗೆ ಇತ್ತೀಚೆಗೆ ಬಹುಶಃ ಅಜ್ಜಮ್ಮರವರು ಹಾಸಿಗೆಯನ್ನ ಹಿಡಿದಿದ್ರಾ ಅಥವಾ ಮೊನ್ನೆವರೆಗೆ ಕೂಡ ಲವಲವಿಕೆಯಿಂದ ಇದ್ರಾ ಯಾವ ರೀತಿ ಅಂತ ಹೇಳಿ. ಅವರು ಕೈ ಫ್ಯಾಕ್ಚರ್ ಆದ ನಂತರ ಸ್ವಲ್ಪ ಡಲ್ ಆಗಿದ್ರು. ತದನಂತರ ಸಹ ಅವರು ಹುಮ್ಮಸ್ಸಿನಲ್ಲಿ ಇದ್ರು, ನಾನು ವಿದ್ಯಾರ್ಥಿಗಳಿಗೆ ನಾನು ಮಕ್ಕಳಿಗೆ ಉಣಬಡಿಸಬೇಕು ಅಂತ ಇದ್ರು ಅವರು. ಆ ನಂತರ ನಮಗೆ ಮುಖ್ಯವಾಗಿ ಅಜ್ಜಮ್ಮ ಸನ್ಮಾನ ಆಗಿರ್ಬೋದು, ಪ್ರಶಸ್ತಿಗಳು ಬಂದಿರ್ಬೋದು. ನನ್ನ ಪ್ರಕಾರ ಅವರು ಅಜ್ಜಮ್ಮ ಅಂದರೆ ಒಂದು ರೀತಿಯಲ್ಲಿ ಇವತ್ತಿಗೂ ತೆರೆಮರೆಯ ನಾಯಕಿಯವರು. ಯಾಕಂದರೆ ಯಾವತ್ತು ನನಗೆ ಅದು ಸಿಕ್ಕಿದೆ ಇದು ಸಿಕ್ಕಿದೆ ಎನ್ನುವುದು ಅವರಿಗೆ ಮುಖ್ಯ ಅಲ್ಲ. ಯಾಕಂದರೆ ಅವರಿಗೆ ಏನು ಬೇಕಾದಾಗಲಿ, ನಾನು ಅದರಲ್ಲಿ ಬಂದಿದ್ದೇನೆ ಇದರಲ್ಲಿ ಬಂದಿದ್ದೇನೆ ಅದೆಲ್ಲ ಇಲ್ಲವೇ ಇಲ್ಲ ಅವರಿಗೆ. ಏನಂದರೆ ನಾನಾಯಿತು, ನನ್ನ ಕೆಲಸ ಆಯಿತು, ನಾನು ಮಕ್ಕಳಿಗೆ ಉಣಬಡಿಸ್ತೇನೆ ಅಷ್ಟೇ ಅವರಿಗೆ ಯಾವತ್ತು ನೋಡಿ. ನಮಗೆ ಕೂಡ ಅಷ್ಟೇ. ಯಾಕಂದರೆ ಈ ಹಿಂದೆ ಕೂಡ ಅವರಿಗೆ ಅವರ ಹೆಸರಲ್ಲೇ ನಮ್ಮ ಇದೇ MGM ಕಾಲೇಜಲ್ಲಿ ಅಜ್ಜಮ್ಮ ಟ್ರೋಫಿ ಅಂತ ವಾಲಿಬಾಲ್ ಮ್ಯಾಚ್ ಕೂಡ ಆಗಿತ್ತು. ಹಳೆ ವಿದ್ಯಾರ್ಥಿಗಳು ಮಾಡಿದ್ರು, ಅವರೇ ಅದನ್ನು ಇನಾಗ್ರೇಷನ್ ಎಲ್ಲ ಮಾಡಿದ್ರು. ಅದೇ ಆ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅವ್ರು ತುಂಬ ಆತ್ಮೀಯತೆ ಮನೋಭಾವನೆ, ಅವ್ರದ್ದು ಪ್ರೀತಿ ಮುಗ್ಧತೆ ಇರ್ಬೋದು ಸಾಕಷ್ಟು. ನಮಗೆ ಎಲ್ಲಿ ನಾವೇನು ಮಾಡಿದ್ರು ಸಹ ಅವ ಕಾಲೇಜಲ್ಲಿ ಇಲ್ಲ ಒಬ್ಬ ಆಯ್ತು, ಅವ ಅಜ್ಜಮ್ಮಲ್ಲಿ ಇರ್ತಾನೆ ಮಾರೆ ನೋಡು ಮಾರೆ, ಅವಳು ಅಲ್ಲೇ ಇರ್ತಾನೆ. ನಮ್ಗೆ ಎಲ್ಲೇ ಎಂಥ ವಿಷಯ ಆದರೆ ಸಹ ಒಂದು ಪ್ಲ್ಯಾನ್ ಇದ್ರು ಸಹ ಅಲ್ಲೇ ಅಲ್ಲೇ ಮೀಟಿಂಗ್ ಮಾಡೋದು, ಅಲ್ಲೇ ಊಟ ಮಾಡೋದು, ಅಲ್ಲೇ ಸೆಟಲ್ಮೆಂಟಲ್ಲಿ ಅಲ್ಲೇ ನಮ್ಮದು ಅಂತ. ಅಷ್ಟು ಒಂದು ಆತ್ಮೀಯ ಸ್ಥಳ ಅದು ನಮಗೆ. ಅಲ್ಲ ಹೇಳಿದಾಗೆ ಹಳೆ ವಿದ್ಯಾರ್ಥಿಗಳು ಒಟ್ಟಾಗಿ MGM ಟ್ರೋಫಿ ಅಂತ ಮಾಡಲಿಲ್ಲ, ಅಜ್ಜಮ್ಮ ಟ್ರೋಫಿ ಅಂತ ಮಾಡಿದ್ರು. ಅಜ್ಜಮ್ಮ ಅಂತ ಹೇಳಿದ್ರೆ ಹಾಗೆ ಏನೋ ಒಂದು ರೀತಿ ನನ್ನ ಅಮ್ಮನೇ ಇದ್ದ ಹಾಗೇನೋ, ಮನೆಯಿಂದ ಅಮ್ಮನ ಮುಖ ನೋಡಿ ಬಂದ ಮೇಲೆ ಇಲ್ಲಿ ಅಜ್ಜಮ್ಮನ ಮುಖವನ್ನು ನೋಡಿದರೆ ಅದು ಒಂದು ರೀತಿಯ ಸಮಾಧಾನ ಅಂತ. ಸೊ ಇನ್ನು ಮುಂದೆ ಆ ಮಕ್ಕಳಿಗೆ ಕಾಣಲಿಕ್ಕೆ ಸಾಧ್ಯವಿಲ್ಲ. ಯಾವ ರೀತಿಯಾಗಿ ಆ ಹೋಟೆಲನ್ನು ನೋಡಿದರೆ, ಸೊ ಇದುವರೆಗೆ ಆ ಹೋಟೆಲನ್ನು ನೋಡಿದ್ರೆ ಕೂಡಲೇ ಖುಷಿ ಆಗ್ತಾಯಿತ್ತು, ಓ ಅಜ್ಜಮ್ಮ ಕೆಫೆ ನಮ್ಮ ಅಜ್ಜಮ್ಮ ಅಂತ ಹೇಳಿ. ಇನ್ನು ಮುಂದೆ ಯಾವ ರೀತಿ ಭಾಸ ಆಗ್ಬೋದು? ನಾನು ನಿಜವಾಗಿ ಅಜ್ಜಮ್ಮನನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ, ಆದರೆ ಅಜ್ಜಮ್ಮನ ಆ ಗುಣಗಳು ಅವರ ಮಕ್ಕಳಲ್ಲಿ ಬಂದಿದೆ. ನಾವು ಅದನ್ನು ನಿಜವಾಗಿ ಮೆಚ್ಚಬೇಕು. ಅವರ ಮಕ್ಕಳು ಅವರ ಕುಟುಂಬಸ್ಥರೆಲ್ಲ ನೋಡಿದ್ದಾರೆ. ಇವರು ಹೇಳಿದಕ್ಕೆ ಒಂದು ಮಾತನ್ನು ನಾನು ಪೂರೈಕೆ ಒಂದು ಆ್ಯಡ್ ಮಾಡ್ತೇನೆ. ಏನಂತ ಹೇಳಿದರೆ ಅಜ್ಜಮ್ಮನ ಕ್ಯಾಂಟೀನಲ್ಲಿ ನಮ್ಮ ಸ್ಟೂಡೆಂಟ್ಗಳಾಗಲಿ ಅಥವಾ ನಾವೇ ಆಗಲಿ ಅಲ್ಲಿ ಬಾಳೆ ಎಲೆ ಊಟ, ಒಂದು ಎರಡು ಮೂರು ಟೇಬಲಲ್ಲಿ ಬಾಳೆ ಎಲೆ ಊಟ. ಆದರೆ ಸ್ಟೂಡೆಂಟ್ಗಳೆಲ್ಲ ಅಲ್ಲಿ ಕಿಚನ್ ಒಳಗಡೆ, ಅವರ ಮನೆ ಒಳಗಡೆ, ಅಲ್ಲಿ ಹೊರಗಡೆ ಒಂದು ಜಗಲಿ ಇದೆ ಅಲ್ಲಿ ಕೂತ್ಕೊಂಡು ಮರದ ಕೆಳಗಡೆ ಕೂತ್ಕೊಂಡು ಎಲ್ಲೇ ಆಗುತ್ತೆ ಅಲ್ಲ, ಅಂದರೆ ನಮ್ಮ ಮನೆಯದ್ದೇ ಒಂದು ಭಾವನೆ. ಪ್ಲೇಟ್ ಇಟ್ಕೊಂಡು ಊಟ ಮಾಡೋದು, ನಾವು ಕೂಡ ಎಷ್ಟೋ ಸರ್ತಿ ಮನೆ ಒಳಗೆ ಕೂತ್ಕೊಂಡು ಊಟ ಮಾಡಿದ್ದೇವೆ. ಅಂದರೆ ಅಲ್ಲಿ ಎಲ್ಲರೂ ಕೂಡ ನಾವು ಹೋಟೆಲಲ್ಲಿ ಊಟ ಮಾಡ್ತಿದ್ದೇವೆ ಅನ್ನುವಂಥ ಒಂದು ಭಾವನೆ ಇಲ್ಲ. ಅವರ ಮಕ್ಕಳು, ಅವರ ಕುಟುಂಬದವರು, ಅವರೆಲ್ಲರೂ ಕೂಡ ಪ್ರೀತಿಯಿಂದ ಬಡಿಸ್ತಾ ಬಂದಿದ್ದಾರೆ. ಅದನ್ನು ಅಜ್ಜಮ್ಮನ ಆ ಗುಣಗಳು ಅವರ ಮಕ್ಕಳಲ್ಲಿ ಬಂದಿದೆ. ಸೊ ಅದು ಇನ್ನು ಮುಂದುವರಿಬೋದು, ಅಜ್ಜಮ್ಮನ ಒಂದು ಆದರ್ಶದ ಜೊತೆಗೆ ಅದು ಮುಂದುವರಿಬೋದು. ಮತ್ತು ಖಂಡಿತವಾಗಿ ಆ ಜಾಗ ಸೇವೆಗೆ ಹೆಸರಾದಂಥ ಜಾಗ, ಅದು ಅಲ್ಲಿ ಮುಂದುವರಿತದೆ ಅಂತ ನಾನು ಭಾವಿಸ್ತೇನೆ. ಸರ್, ಇದರ ನಡುವೆ ಪೀರ್ ಮೊಹಮ್ಮದ್ರವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೀರ್ ಮೊಹಮ್ಮದ್ರವರೇ, ತಾವೇನು ಹೇಳ್ತೀರಾ ಈ ಕುರಿತಾಗಿ? ನಮಸ್ಕಾರ. ನಾವು ಮೊದಲಾಗಿ ನಿಮ್ಮಲ್ಲಿ ಹೇಳಿಕೊಳ್ಳುವುದೇನೆಂದರೆ, ನಿಮ್ಮ ಸ್ಪಂದನದ ಹೆಸರಿಗೆ ತಕ್ಕ ನಿಮ್ಮ ಕಾರ್ಯಕ್ರಮಗಳು ಮೂಡಿ ಬರುವುದರಿಂದ ನನಗೆ ಬಹಳ ಸಂತೋಷವಾಗಿದೆ. ಸ್ಪಂದನ ಚಾನೆಲ್ಗೆ ಇವತ್ತೊಂದು ಹೊಸ ಚಿನ್ನದ ಗರಿಯನ್ನು ಇಟ್ಟಿದ್ದೀರಿ ನೀವು ಇಂತಹ ಕಾರ್ಯಕ್ರಮವನ್ನು ಮಾಡಿ. ಯಾಕೆಂತ ಹೇಳಿದ್ರೆ, ಆ ಬಡಜೀವ ವ್ಯಾಪಾರ ಇರಲಿ ಎಂಥದೇ ಇರಲಿ, ಈಗ ಸಾವಿರಾರು ಮಕ್ಕಳಿಗೆ ಅವರು ಎಷ್ಟು ಮಕ್ಕಳಿಗೆ ಅನ್ನವನ್ನು ನೀಡಿದ್ದಾರೆ ಅಂತೇಳಿ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಎಷ್ಟು ದೊಡ್ಡ ರಾಜರು ಕೂಡ ಅನ್ನದಾನ ಮಾಡಿದ್ರೆ 10,000 ಮಂದಿ ಮಾಡಿಯರು, ಒಂದು 50,000 ಜನರಿಗೆ ಮಾಡಿಯರು. ಇದು ಅದಕ್ಕಿಂತಲೂ ಮಿಗಿಲಾಗಿ ಒಂದು ದೇಹ ಇಷ್ಟು ಶ್ರಮ ಪಟ್ಟು ಕೆಲಸ ಮಾಡಿದೆ. ಅದನ್ನು ನೀವು ಅವರ ವಿಷಯವನ್ನು ನಿಮ್ಮ ಚಾನೆಲ್ ನಲ್ಲಿ ಪ್ರಸಾರ ಮಾಡಿ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ ಅಂತ ಹೇಳಿದ್ರೆ ಇದು ಸಣ್ಣ ಕೆಲಸವಲ್ಲ. ಅಲ್ಲ, ನಿಜಕ್ಕೂ ಕೂಡ ಪೀರ್ ಮೊಹಮ್ಮದ್ ಅವರು ಯಾಕಂತ ಹೇಳಿದ್ರೆ, ಇವತ್ತು ನಿಜಕ್ಕೂ ದೊಡ್ಡ ವ್ಯಕ್ತಿಗಳು ಯಾರು, ಬೇರೆಯವರ ಹಸಿವನ್ನ ತಣಿಸುವಂತವರು ದೊಡ್ಡ ವ್ಯಕ್ತಿಗಳು. ಅದರಲ್ಲೂ ಎಸ್ಪೆಷಲಿ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ, ಅನೇಕರು ಬಡತನದಿಂದ ಬರ್ತಾರೆ, ಕೇವಲ ಬಸ್ ಚಾರ್ಜ್ಗೆ ಮಾತ್ರ ಹಣವನ್ನ ಇಟ್ಟು ಬರ್ತಾರೆ. ಅಂತವರಿಗೆ ಕೂಡ ಅನ್ನವನ್ನ ಹಾಕಿದಂತ ಅನ್ನಪೂರ್ಣೆ ಈ ಅಜ್ಜಮ್ಮ. ಈ ಶಾಲಾ ಮಕ್ಕಳು ಹಣವನ್ನು ಕಂಪ್ಲೀಟ್ ಹಿಡ್ಕೊಂಡು ಬಂದು ಊಟ ಮಾಡಿದವರು ಯಾರು ಇರ್ಲಿಕ್ಕೆ ಇಲ್ಲ. ಒಂದು ವೇಳೆ ಮನೆಯಲ್ಲಿ ಕೊಟ್ಟರು ಕೂಡ ಮಕ್ಕಳಾಟಿಗೆಯಲ್ಲಿ ಏನಾದ್ರು ತಗೊಂಡ್ರೆ ಅಜ್ಜಿ ಊಟ ಹಾಕ್ತಾರೆ, ಒಂದು ಧೈರ್ಯ ಇರ್ತದೆ. ಅವ್ರಿಗೆ ನಾಳೆ ಕೊಡ್ತಾರೆ, ಹಾಗೆ ಅವರೊಂದು ಪ್ರೀತಿ ವಿಶ್ವಾಸ ಅವರಲ್ಲಿ ಇಟ್ಟುಕೊಂಡಿದ್ದಾರೆ. ಹಣ ಮಾಡಿದ್ರೆ ಅವರು ಎಲ್ಲೋ ಇರ್ತಿದ್ರು ಅವರ. ಅಲ್ಲ, ನಿಜ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇವತ್ತು ಅನೇಕ ಹೋಟೆಲ್ಗಳು ಇವತ್ತು ಎಸ್ಪೆಷಲಿ ಕಾಲೇಜ್ಗಳ ಪಕ್ಕದಲ್ಲೇ ತರಿತಾವೆ. ಯಾಕಂತ ಕೇಳಿದ್ರೆ, ಕಾಲೇಜು ವಿದ್ಯಾರ್ಥಿಗಳು ಬಂದ್ರು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಅವ್ರು ಶ್ರೀಮಂತರಾಗ್ಬಹುದು ಅಂತ ಹೇಳಿ, ದುಡ್ಡು ವಸೂಲಿ ಮಾಡಿ ಶ್ರೀಮಂತರಾಗ್ಬಹುದು. ಬಟ್ ಅಜ್ಜಮ್ಮನ ಮನೆಯನ್ನ ಕೂಡ ನಾವು ಈ ಒಂದು ವಿಜುವಲ್ ಅಲ್ಲಿ ತೋರಿಸ್ತಾ ಇದ್ವಿ. ಇದು ಆ ರೀತಿ ಅಲ್ಲ, ಅವರ ಮನೆ ಹೇಗಿರ್ಬೋದು ನಾವು ನಮ್ಗೆ ಅವರ ಹೋಟೆಲ್ ನೋಡಿದ್ರೆ ಊಹಿಸಬಹುದು. ಅವರು ಮಾಡುವ ಕರ್ತವ್ಯ ಉಂಟಲ್ವಾ, ಅದರಲ್ಲಿ ಅವರ ದುಡ್ಡಸ್ತಿಗೆ ಅವರಿಗೆ ಹಣ ಬೇಡ. ಯಾಕಂದ್ರೆ ಕೋಟಿ ಗಟ್ಟಲೆ ಇಟ್ಕೊಂಡು ಹೋಗಿ ಇವತ್ತು ಸೇರಿ ಹೋಗಿದ್ರು ಆ ಮಕ್ಕಳು ಯಾವ ಯಾವ ಊರಿನಲ್ಲಿ ಅವರನ್ನು ನೆನಪಡ್ಲಿಕ್ಕೆ ಸಾಧ್ಯವೇ ಇಲ್ಲ.
ಹುಟ್ಟಿದ ದಿವಸ ಆದ್ರೂ ಅವನಿಗೆ ಸಂಬಂಧಪಟ್ಟವರು ನಾಲ್ಕು ಜನ ಹೆಸರು ತೆಗೆದಾರು ವಿನ ಬೇರೆ ಯಾರು ಅವರ ಸುದ್ದಿ ಮಾತಾಡುದಿಲ್ಲ. ಆದ್ರೆ ಇದು ಹಾಗಲ್ಲ. ವರ್ಷ ವರ್ಷ ಎಷ್ಟು ವರ್ಷದಿಂದ ಮಕ್ಕಳು ಅಲ್ಲಿ ಬರ್ತಾರೆ, ಅವರ ಅನ್ನ ತಿಂತಾರೆ, ಎಲ್ಲವನ್ನೂ ಅವರು ಜ್ಞಾಪಿಸಿಕೊಳ್ಳುವಂತ ಅವರು ಅವರ ಮಕ್ಕಳಲ್ಲಿ ಈ ಮಾತು ಹೇಳ್ತಾರೆ. ಅವರು ಎರಡು ಪುನರ್ಜನ್ಮ ಪಡೆದು ಬಂದ ಹಾಗೆ ಅವರ ವಿಷಯ ಈ ಭೂಮಿಯ ಮೇಲೆ ಇರ್ತದೆ. ನಿಜಕ್ಕೂ ಇಲ್ಲೇ ಅಲ್ಲ, ಮಕ್ಕಳಲ್ಲಿಯೂ ಅವರು ಹೀಗೆ ಇದ್ರಂತೆ, ಅಜ್ಜಮ್ಮ ಅವರು ತಂದೆ ಊಟ ಮಾಡ್ತಿದ್ರು ಅಲ್ಲಿ ಅಂತೇಳಿ ಆ ಮಾತು ಅಲ್ಲಿವರೆಗೆ ಬರ್ತದೆ. ಒಂದು ರೀತಿಯ ದಂತಕಥೆಯ ರೀತಿಯಲ್ಲಿ ಅಜ್ಜಮ್ಮ ನಿಜಕ್ಕೂ ಕೂಡ ಆದರ್ಶ ಪ್ರಾಯರಾಗಿರ್ತಕ್ಕಂಥವ್ರು. ಹೌದು, ನೀವು ನಿಮ್ಮ ಚಾನೆಲ್ ನಲ್ಲಿ ತಿಳಿಸಂಗೆ ಬಹಳ ಸಂತೋಷವಾಯಿತು. ಯಾಕಂದ್ರೆ ನಿಮ್ಮ ಕೆಲವು ಕಾರ್ಯಕ್ರಮಗಳನ್ನ ನೋಡಿಯೇ ತುಂಬಾ ಸಂತೋಷ ಆಗ್ತದೆ. ನಾವು ರಾಜಕೀಯದ ಪ್ರಸಾರ ಬಗ್ಗೆ ಹೇಳುದಿಲ್ಲ, ನೀವು ಬೆಳಿಗ್ಗೆ ಮಾಡ್ತಿದ್ದ ಸ್ಮಾರ್ಟ್ ಕ್ಲಾಸ್ ಅಂದಲ್ಲಿ ಬಂದಾಗ ಕೂಡ ಹೇಳಿದ್ದೇನೆ, ಅದನ್ನು ಯಾವ ಚಾನಲು ನಿಮ್ಮನ್ನು ಮೀರಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಮ್ಮ ಚಾನಲಿನ ಒಂದು ಮಹತ್ತರವಾದ ಕೆಲಸ, ನೀವು ನಿರಂತರವಾಗಿ ನಿರ್ವಹಿಸಬೇಕು. ಖಂಡಿತ, ನಿಜ ಕೂಡ ನೀವೆಲ್ಲ ಇಟ್ಟ ಭರವಸೆಗೆ ನಿಜ ಕೂಡ ಇಂತಹ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಇನ್ನೂ ಕೂಡ ಅನುವಾಗ್ತೇವೆ. ಅದ್ರ ಜೊತೆಯಲ್ಲೇ ಬಹುಶಃ ಅಜ್ಜಮ್ಮನಂತಹ ಆದರ್ಶದಾಯ ಒಂದು ಮೂರ್ತಿಯನ್ನು ಜನರ ಎದುರಿಗೆ ತೋರಿಸದೇ ಇದ್ರೆ ಅದು ನಮ್ಮ ತಪ್ಪಾಗ್ತದೇನೋ ಅಂತ. ಪೀರ್ ಮೊಹಮ್ಮದ್ ರವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ಪೀರ್ ಮೊಹಮ್ಮದ್ ರವರೇ ಮಾತಾಡ್ತಾ ಒಂದು ವಿಚಾರವನ್ನು ಹೇಳಿದ್ರು, ಈ ಕೆಲವು ತುಂಡಾಟಿಕೆ ಮಕ್ಕಳಿಗಳಿಗೆ ಕೂಡ ದುಡ್ಡನ್ನು ಇವತ್ತು ಖರ್ಚು ಮಾಡ್ಬೋದು, ಇವತ್ತು ಅಜ್ಜಿ ಊಟ ಹಾಕ್ತಾರೆ ಅನ್ನುವಂಥ ಭಾವನೆ ಅವರಲ್ಲಿ ಬಂದಿತ್ತು ಅಂತ. ಇದರ ನಡುವೆ ಅನೇಕ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಕರೆಸ್ಕೊಂಡವ್ರು ಕೂಡ ಒಮ್ಮೆ ಉಡುಪಿಗೆ ಭೇಟಿ ನೀಡಿದ್ರು ಅಂತ ಹೇಳಿದ್ರೆ ಅವರು ಅಜ್ಜಮ್ಮನ ಹೋಟೆಲಿಗೆ ಹೋಗಿ ಮಾತಾಡಿಸಿ ಬರ್ತಾ ಇದ್ರಂತೆ. ಈ ಕುರಿತಾಗಿ ಯಾವುದಾದ್ರು ಅನುಭವ ಇದೆಯಾ ತಮ್ಮಲ್ಲಿ? ನಾನು ನೋಡಿದ್ದೇನೆ, ನನ್ನ ಸ್ನೇಹಿತರು ಕೆಲವರು ದೂರದಿಂದ ಬಂದಾಗ ನಾವು ಕರ್ಕೊಂಡು ಹೋಗಿದ್ದೇವೆ ಅಜ್ಜಮ್ಮ ಹೋಟೆಲ್ಗೆ. ನನ್ನ ಒಬ್ಬರು ಸ್ನೇಹಿತರು ಇವತ್ತು ಮಂಗಳೂರಿಂದ ಫೋನ್ ಮಾಡಿದರು, ಓ ಅಜ್ಜಮ್ಮ ತೀರ್ಕೊಂಡ್ರೆ, ಅವರು ಮಣಿಪಾಲದಲ್ಲಿ ಕೆಲಸ ಮಾಡ್ತಿದ್ದಾಗ ನಮ್ಮ ಜೊತೆ ಬರ್ತಾ ಇದ್ರು. ಮಂಗಳೂರಿಂದ ಬಂದಾಗಲೂ ನಾವು ಅಜ್ಜಮ್ಮ ಹೋಟೆಲಲ್ಲಿ ಊಟ ಮಾಡಿದ್ದೇವೆ. ನಮ್ಮ ಹಲವಾರು ಸ್ನೇಹಿತರು ಉಡುಪಿ ಆಸ್ಪಾಸ್ನಲ್ಲಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದವರು ಅಜ್ಜಮ್ಮ ಹೋಟೆಲಲ್ಲಿ ಊಟ ಮಾಡಿದ್ದಾರೆ. ಒಂದು ಮನೆ ಊಟದ ಫೀಲ್ ಅಲ್ಲಿ ನಮಗೆ, ಹೋಟೆಲಿನ ಯಾವುದೇ ಆ್ಯಡೆಡ್ ಫ್ಲೇವರ್ ಇಲ್ಲ, ಯಾವುದೇ ಸೋಡಾ ಇಲ್ಲ, ಯಾವುದೇ ಆ್ಯಡೆಡ್ ಫ್ಲೇವರ್ ಇಲ್ಲ, ಮನೆ ಊಟ. ಅದು ಕೂಡ ಸೀಸನಲ್ ಫುಡ್ಗಳು, ಸೀಸನಲ್ಲಿ ಬರುವಂಥ ಹಲಸಿನ ಪಲ್ಯ ಆಗಿರ್ಬೋದು, ನಾವು ಬಿಂಬುಳಿ ಅಂತ ಹೇಳ್ತೇವೆ ಅದರ ಉಪ್ಪಿನಕಾಯಿ ಆಗಿರ್ಬೋದು, ಯಾವುದೇ ಸೀಸನಲ್ಲಿ ಬರುವ ನಮ್ಮ ಮನೆ ಊಟ ಥರನೇ, ಯಾವುದೇ ಆ್ಯಡೆಡ್ ಫ್ಲೇವರ್ ಇಲ್ಲ. ಸೊ ಆ ನನ್ನ ಊಟ ನಮ್ಗೆ ಭಾಳ ಖುಷಿ ಕೊಡ್ತಾ ಇತ್ತು. ಹಾಗಾಗಿ ಅಜ್ಜಮ್ಮನ ಹೋಟೆಲ್ ಬರೀ ಪ್ರೀತಿ, ಅದಕ್ಕಿಂತಲೂ ರುಚಿಯೂ ಕೂಡ ಇತ್ತು, ಎಲ್ಲವೂ ಒಟ್ಟಿಗೆ ಜೊತೆಯಾಗಿ ಬರ್ತಾ ಇತ್ತು ಅಂತ ನಾನು ಭಾವಿಸ್ತೇನೆ. ನಿಜಕ್ಕೂ ಕೂಡ ಇವತ್ತು ಅನೇಕರಿಗೆ ಆಶ್ಚರ್ಯ ಆಗ್ತಾ ಇರ್ಬೋದು, ಅಜ್ಜಮ್ಮ ಎಂಥ ಮೋಡಿಯನ್ನು ಮಾಡಿಬಿಟ್ರು ಇವತ್ತಿನ ಜನತೆಯಲ್ಲಿ. ಇವನ್ನ ಯುವಜನತೆ ಕೂಡ ಅಜ್ಜಮ್ಮನ ಕುರಿತಾಗಿ ಇವತ್ತು ಮಾತಾಡಿಕೊಳ್ತಾ ಇದ್ದಾರೆ. ಅದರ ಜೊತೆಯಲ್ಲೇ ನಿಜಕ್ಕೂ ದುಡ್ಡಿಗೋಸ್ಕರ ಅಜ್ಜಮ್ಮ ಹೋಟೆಲನ್ನು ನಡೆಸಿದರೆ ಇವತ್ತು ದೊಡ್ಡ ಶ್ರೀಮಂತರಾಗ್ತಾ ಇದ್ರೇನೋ. ಆದರೆ ದುಡ್ಡಿಗಾಗಿ ಅಲ್ಲ, ಮಕ್ಕಳ ಹಸಿವನ್ನು ತಣಿಸ್ಲಿಕ್ಕಾಗಿ ಅಜ್ಜಮ್ಮ ಹೋಟೆಲನ್ನು ನಡೆಸಿದ್ರು. ಹಾಗಾಗಿ ಅಜ್ಜಮ್ಮನ ಮನೆ ಅದೇ ರೀತಿಯಾಗಿ ಇದ್ದರೂ ಅಜ್ಜಮ್ಮನ ಕುರಿತಾಗಿರ್ತಕ್ಕಂಥ ಭಾವನೆಗಳು ಮಕ್ಕಳಲ್ಲಿ ಬೆಳೀತಾ ಹೋಗಿದೆ. ಇನ್ನೂ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ, ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ಒಂದು ಪುಟ್ಟ ವಿರಾಮದ ಬಳಿಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಅನ್ನಪೂರ್ಣೆ ಅಜ್ಜಮ್ಮ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಅಜ್ಜಮ್ಮ ನಿಜಕ್ಕೂ ಕೂಡ ನಿಮ್ಮ ಈ ಸೇವೆಗೆ ನಮ್ಮೆಲ್ಲರನ್ನು ನೀವು ಮಕ್ಕಳು ಅಂತೆ ಪ್ರೀತಿಸಿ ಉಣಬಡಿಸಿದ್ದಕ್ಕಾಗಿ ನಿಮಗೆ ನಿಜಕ್ಕೂ ಕೂಡ ನಿಮ್ಮ ಕಾಲದ ನಂತರ ಬೇರೇನು ನೀಡಲಿಕ್ಕೆ ನಮ್ಮ ಹತ್ರ ಸಾಧ್ಯವಿಲ್ಲ. ಕೇವಲ ನಮ್ಮ ನುಡಿನಮನಗಳನ್ನು, ನಿಮ್ಮ ಒಂದಿಗೆ ನಾವು ಬೆರೆತುಕೊಂಡಂತಹ ಮಾತುಗಳನ್ನಷ್ಟೇ ನಿಮಗೆ ಸಲ್ಲಿಸ್ಬೋದು, ನಿಮ್ಮ ಆತ್ಮಕ್ಕೆ ನಾವು ಸಲ್ಲಿಸ್ಬೋದು. ಸೊ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೀಗ ನಮ್ಮೊಂದಿಗೆ ಇನ್ನೋರ್ವ ವಿದ್ಯಾರ್ಥಿ ಸೇರಿದ್ದಾರೆ, ಶ್ರೇಯಸ್ ಅಂತ ಹೇಳಿ, ಸೆಕೆಂಡ್ ಬಿ ಸಿ ಎ ವಿದ್ಯಾರ್ಥಿ ಶ್ರೇಯಸ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಕಂಡಂತೆ ಅಜ್ಜಮ್ಮನ ಕುರಿತಾಗಿ, ಅಜ್ಜಮ್ಮನ ಕುರಿತಾಗಿ ಹೇಳಬೇಕಂದ್ರೆ, ಮನೆಯಿಂದ ಹೊರಡುವಾಗ ಬೆಳಗ್ಗೆ ಮತ್ತೆ ರಾತ್ರಿಯ ಊಟ ಮನೆಯಲ್ಲಿ ಸಿಗ್ತದೆ ಅಂತ ಹೇಳಿ, ಅಮ್ಮನ ಕೈಯಲ್ಲಿ ಊಟ, ಆ ಮಧ್ಯಾಹ್ನದ ಊಟ ಅಜ್ಜಮ್ಮನ ಕೈಯಲ್ಲಿ ಊಟ. ಸೊ ಈ ರೀತಿಯಲ್ಲಿ ಆ ಮಧ್ಯಾಹ್ನದ ಊಟ ಅಜ್ಜಮ್ಮನ ಕೈಯಲ್ಲಿ ಆದ್ರೇನೆ ಸಂತೋಷ ಆಗ್ತಿತ್ತು. ಬಂದು 2 ವರ್ಷ ಆದದಷ್ಟೇ ನಮ್ಮ ಕಾಲೇಜಿಗೆ, ಆದ್ರೆ ಒಂದು ವಾರದಲ್ಲಿ ಆ ಕಾಲೇಜಿನ ವಠಾರದಲ್ಲಿ ಅಜ್ಜಮ್ಮನ ಕೆಫೆ ಅಂತ ಒಂದು ಬೋರ್ಡ್ ಅನ್ನು ನೋಡಿದ್ದು. ಯಾವಾಗ ಅಲ್ಲಿಗೆ ಹೋಗ್ಲಿಕ್ಕೆ ಪ್ರಾರಂಭಿಸಿದ್ದೇವೋ ಅದರ ನಂತರ ಆ ಬಾಗಿಲು ನಮ್ಗೆ ಯಾವಾಗ್ಲೂ ಓಪನ್, ನಾವು ಅಲ್ಲಿಗೆ ಯಾವಾಗ ಹೋಗುದೆ. ಮತ್ತೆ ಒಂದು ರೀತಿಯಂತೆ ಮನೆಯಲ್ಲಿ ಇದ್ದಂತ ವಾತಾವರಣ,
ನಿಮಗೆ ಮನೆಯಲ್ಲಿ ಡೈಲಿ ಒಂದೇ ರೀತಿಯ ಪದಾರ್ಥ ಇರೋದಿಲ್ಲ, ಸಿಕ್ತಂತೆ ನಿಮಗೆ ಹರಿವೆ ಸಿಗ್ಬೋದು, ಬೀನ್ಸ್ ಸಿಗ್ಬೋದು, ಹಾಗೆ ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ತಾರೆ. ಸೊ ಅಲ್ಲಿಯೂ ಕೂಡ ಹಾಗೆ ಹೋಟೆಲ್ ಅನ್ನುವ ಭಾವನೆ ಯಾವುದೇ ವಿಧದಲ್ಲಿ ಕೂಡ ಬರುವುದಿಲ್ಲ. ಮತ್ತೆ ಅವರು ಅಜ್ಜಮ್ಮ ಇದ್ದಾರಲ್ಲ, ಯಾವುದೇ ರೀತಿಯ ಪ್ರಶಸ್ತಿ ಆಗಿರ್ಬೋದು, ಅದಕ್ಕೋಸ್ಕರ ಆ ಕೆಲಸವನ್ನು ಮಾಡಲಿಲ್ಲ. ಅವರು ಈ ಈ 80 ವರ್ಷ 90 ವರ್ಷ ಏನಾಗಿ ತೀರಿಕೊಂಡ್ರು, ಈ ಇಷ್ಟು ಸಮಯದಲ್ಲಿ ಅವರು ಬಡಿಸಿದ್ದನ್ನೇ ಮಾಡಿ ಆ ಇದು ವ್ಯವಹಾರವನ್ನೇ ಮಾಡಿದ್ರೆ ಅವರ ಮನೆ ಇರ್ಬೋದು, ಆ ಹೋಟೆಲ್ ಅನ್ನು ಎಷ್ಟು ದೊಡ್ಡ ಮಟ್ಟಿಗೆ ಬೇಕಾದ್ರೂ ಬೆಳೆಸ್ಬೋದಿತ್ತು. ಅವರು ಯಾವುದೇ ರೀತಿಯಾದಂತ ಎಂತ ಹೇಳ್ತಾರೆ ರಿಟರ್ನ್ ಎಂತದು ಬೇಡ ಅಂತ ಹೇಳುವ ಭಾವನೆ ಏನು ಇಟ್ಕೊಂಡು ಬಳಸಿದ್ರು, ಯಾರು ಹಸಿದು ಬಂದವರಿಗೆ ಆಗ್ತಿದ್ರು, ಈ ಅನ್ನಪೂರ್ಣೆ ಅಂತ ಹೇಳಿ ಹೇಳ್ತಿದ್ದಿರಲ್ಲ, ಈ ಅನ್ನಪೂರ್ಣೆ ಅನ್ನೋ ಹೆಸರಿಗೆ ಅವರು ತಕ್ಕ ವ್ಯಕ್ತಿ. ನಿಜಕ್ಕೂ ಅನ್ನಪೂರ್ಣೆಯನ್ನ ನಾವು ಆ ದೇವಿಯಲ್ಲಿ ಕಣ್ಣು ಮುಚ್ಚಿ ಬೇಡಿಕೊಳ್ತೇವೆ ಅಷ್ಟೇ. ಆದ್ರೆ ಆ ಬೇಡಿಕೊಂಡಾಗ ಆ ಹಸಿದು ಬಂದ ಮಕ್ಕಳಿಗೆ ಕರುಣಿಸಿದ್ದು ಈ ಅಜ್ಜಮ್ಮ. ಅಜ್ಜಮ್ಮನ ಕುರಿತಾಗಿ ಇನ್ನೊಂದು ವಿಚಾರ ಏನು ಅಂತ ಕೇಳಿದರೆ, ಅನೇಕರು ಹೇಳುವ ಪ್ರಕಾರ ಅಜ್ಜಮ್ಮ ತಮ್ಮ ಅವರ ಕೈಯಾರೆ ಕಡೆಯವರೇ ಕೂಡ ಅವರ ಕೈಯಾರೆ ಅಡುಗೆಯನ್ನು ಮಾಡ್ತಾ ಇದ್ರು ಅನ್ನುವಂಥ ವಿಚಾರ. ಅದರ ಜೊತೆಯಲ್ಲೇ ಆಶ್ಚರ್ಯಕರ ಸಂಗತಿ, ಇಷ್ಟು ಟೈಮ್ ಆದರೂ ಕೂಡ ಅದು ಊಟಕ್ಕೆ ದುಡ್ಡನ್ನು ಅವ್ರು ಹೆಚ್ಚೆ ಮಾಡಲಿಲ್ಲ, ಅದೇ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗಿದ್ರು ಅಂತ. ಹೌದಾ? ಊಟದ ವಿಚಾರದ ರೇಟ್ ವಿಚಾರ ನಾನು ಆಗಲೇ ಒಮ್ಮೆ ಮಾತಾಡುವಾಗ ಹೇಳಿದೆ. ಅಂದರೆ ಇವತ್ತು ಯಾವ ಹೋಟೆಲ್ಗಳು ಯಾವ ರೇಂಜಿಗೆ ಏರಿಸ್ತಾ ಇದೆ ಆ ರೇಂಜಿಗೆ ಖಂಡಿತ ಅಜ್ಜಮ್ಮ ಹೋಟೆಲ್ ಬರಲಿಲ್ಲ. ಆ ಊಟದ ರೇಟ್ ಉಂಟಲ್ಲ ಅದು ಅಷ್ಟಕ್ಕೆ ನಿಲ್ಲಿಸ್ಕೊಂಡಿದ್ದಾರೆ, ಅದು ನಿಜವಾಗಿ ಮೆಚ್ಚಿದೆ. ನನ್ನ ಮಕ್ಕಳಿಗೆ ನಾನು ಊಟ ಹಾಕುವಾಗ ಯಾಕೆ ಸುಮ್ಮನೆ ರೇಟ್ ಏರಿಸಲಿ ಅನ್ನೋ ಅದಕ್ಕೆ ಒಂದು ಬೇಸಿಕ್ ಅವರು ಎಷ್ಟು ತಗೊಳ್ತಾರೆ ಅದಷ್ಟನ್ನೇ ಹೊರತು ಹೆಚ್ಚು ಲಾಭದ ಆಸೆ ಖಂಡಿತವಾಗಿ ಅವರು ಆಗಲಿ ಅವರ ಕುಟುಂಬ ಆಗಲಿ ಇಟ್ಕೊಳ್ಳಲಿಲ್ಲ. ನಿಜವಾಗೂ ಅದು ಬಹಳ ಮೆಚ್ಚುವಂಥದ್ದು. ಹಾಗಾಗಿ ಅಜ್ಜಮ್ಮ ಹೋಟೆಲಿಗೆ ಮಕ್ಕಳ ಜೊತೆಗೆ ಸಾಧಾರಣವಾಗಿ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಅವರು ಇವರು ತುಂಬ ಜನ ಬರ್ತಾ ಇದ್ರು, ನಾವು ಅದನ್ನು ನೋಡಿದ್ದೇವೆ. ಮತ್ತು ಮಕ್ಕಳು ಎಲ್ಲಿವರೆಗೆ ಅಂತೇಳಿ ನನಗೆ ಇವರು ಹೇಳ್ತಾ ಇರುವಾಗ ನೆನಪಾಯಿತು. ಅಲ್ಲಿ ಯಾವತ್ತಿಗೂ ಮಧ್ಯಾಹ್ನ ಒಂದೂವರೆ ಹೊತ್ತಿಗೆ ಊಟ ಖಾಲಿ ಆಗೋದು, ಒಂದೂವರೆ ಹೊತ್ತಿಗೆ ಈ ನಮ್ಮ ಬಾಯ್ಲ್ ರೈಸ್ ಕುಚಲಕ್ಕಿ ಖಾಲಿ ಆಗೋದು. ಮಕ್ಕಳಿಗೆ ಅಜ್ಜಮ್ಮ ಹೋಟ್ಲಲ್ಲೇ ಊಟ ಮಾಡಬೇಕು, ಕುಚಲಕ್ಕಿ ಇಲ್ಲಾಂದ್ರೆ ವೈಟ್ ರೈಸ್ ಊಟ ಮಾಡಬೇಕು. ಒಂದು ಅಜ್ಜಮ್ಮನ ಕೈಯಲ್ಲಿ ಅಜ್ಜಮ್ಮನ ಮನೆಯಲ್ಲಿ ಅಲ್ಲಿ ಊಟ ಮಾಡಬೇಕು ಅನ್ನುವಂಥದ್ದು ಒಂದು. ರೇಟ್ ಕಡಿಮೆ ಇದ್ದದ್ದು. ಮತ್ತು ನಮ್ಮಲ್ಲಿ ಕೆಲವೊಂದು ಮಕ್ಕಳು ಅದು ನಮ್ಮ ಕಾಲೇಜು ಅಥವಾ ಹತ್ತಿರದವರು ಕೂಡ ಸ್ವಲ್ಪ ದುಡ್ಡಿರುವವರು ಬಂದರೂ ಕೂಡ ಅವರಿಗೂ ಕೂಡ ಅವರೇನು ದೊಡ್ಡ ಹೋಟೆಲ್ ಹುಡುಕ್ತಾ ಹೋಗ್ತಿರಲಿಲ್ಲ. ಅಂದರೆ ಇಲ್ಲಿ ಸಿಗುವಂಥ ನೆಮ್ಮದಿ, ನೀವು ಆಗ ಮೆನ್ಷನ್ ಮಾಡಿದಾಗೆ ನೆಮ್ಮದಿ ಸಿಗ್ತಾ ಇತ್ತು. ಊಟದ ಜೊತೆಗೆ ನಾವೊಂದು ಮನೆಯಲ್ಲಿ ಇದ್ದೇವೆ ಅನ್ನುವಂಥ ಭಾವನೆ ಇದೆ ಅಲ್ಲ, ಅದು ದುಡ್ಡು ಇದ್ದರೂ ಕೂಡ ನಿಮಗೆ ಎಷ್ಟೋ ಹೋಟೆಲ್ಗಳಲ್ಲಿ ಸಿಗುವುದಿಲ್ಲ. ಹಾಗಾಗಿ ಅಜ್ಜಮ್ಮನ ಹೋಟೆಲ್ಗೆ ದುಡ್ಡು ಇದ್ದವರು ದುಡ್ಡು ಇಲ್ಲದೆ ಇರೋರು ಎಲ್ಲರೂ ಬಂದು ಭಾಳ ಪ್ರೀತಿಯಿಂದ ಊಟ ಮಾಡ್ತಾ ಇದ್ರು. ದುಡ್ಡಿಗಿಂತ ಇಲ್ಲಿ ಆತಿಥ್ಯ ದೊಡ್ಡ ಪಾತ್ರ ವಹಿಸ್ತಾ ಇತ್ತು. ಶ್ರೇಯಸ್ರಲ್ಲಿ ಅಜ್ಜಮ್ಮ ಬಂದು ಊಟವನ್ನು ಬಡಿಸುವಾಗ ತಮ್ಮ ಮನಸ್ಸಿನಲ್ಲಿ ಏನು ಅನ್ನಿಸ್ತಾ ಇತ್ತು ನೋಡಿ, ಒಂದು ತಾಯಿಯ ಪ್ರೀತಿ ಅಂತ ಇರ್ತದೆ, ಆ ತಾಯಿ ಬಡಿಸಿದ್ರೆ ಮಾತ್ರ ಆ ಪ್ರೀತಿ ಸಿಗ್ತದೆ. ಅದೇ ರೀತಿ ಅಜ್ಜಮ್ಮ, ಆ ಮನೆಗೆ ನಾವು ಯಾಕೆ ಹೋಗ್ತಿದ್ದೆವು, ಆ ಅಜ್ಜಮ್ಮನದ್ದು ಊಟ ತಿನ್ನಲಿಕ್ಕೆ. ಈಗ ಏನಾಗಿದೆ, ಆ ಅಜ್ಜಮ್ಮ ನಮ್ಮ ತೆಜ್ಜಿ ಹೋಗಿದ್ದಾರೆ, ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಸೊ ಇನ್ನು ಅಲ್ಲಿ ಏನಂದ್ರೆ, ನೀವು ಆಗಲೇ ಮೆನ್ಷನ್ ಮಾಡಿದಾಗೆ ಅಜ್ಜಮ್ಮ ಇಲ್ಲದ ಊಟ ತಿನ್ಬೇಕಾಗಿದೆ. ಅದೇ ರೀತಿ ಆ ಪ್ರೀತಿ ಆ ಮಮತೆ ಇತ್ತಲ್ಲ ಅವರ, ಆ 90ರ ವಯಸ್ಸಿನಲ್ಲೂ ನಾನು ಬಂದು ವಿದ್ಯಾರ್ಥಿಗಳಿಗೆ ಬಡಿಸ್ತೇನೆ, ನನ್ನ ಮಕ್ಕಳಿಗೆ ಬಡಿಸ್ತೇನೆ, ಅಲ್ಲಿ ಒಂದು ನಮ್ಮ ಮನೆಯ ಥರ ಭಾವನೆ ಇರ್ತಿತ್ತು. ನೀವು ಮನೆಯಲ್ಲಿ ಅಲ್ಲೇ ಕೂತ್ಕೊಂಡು ಊಟ ಮಾಡಬೇಕು, ಟೇಬಲಲ್ಲೇ ಕೂರಬೇಕು, ಅಲ್ಲೇ ಕೂರ್ಬೇಕು, ಇಲ್ಲೇ ಕೂರ್ಬೇಕಂತಿಲ್ಲ. ನಾವು ಹಾಗೆ ಆ ಅಡುಗೆ ಮನೆಗೆ ಹೋಗ್ತಿದ್ದೆವು, ಅಡುಗೆ ಮನೆಯಲ್ಲಿ ತಿಂತಿದ್ದೆವು, ಅದೇ ಅಡುಗೆ ಮನೆ ಹೊರಗೆ ಇರ್ಬೋದು, ಶುಚಿ ಸರಿ ಇಲ್ಲದಾಗೆ ಬಾಳೆಯಲ್ಲಿ ಇಲ್ಲಿ ಊಟ ಮಾಡ್ತಿದ್ದೆವು, ಮನೆ ಒಳಗೆ ಹೋಗ್ತಿದ್ದೆವು. ಎಷ್ಟೋ ಸರಿ ನಮ್ಮ ಹತ್ರ ಕೆಲವೊಮ್ಮೆ ನಾನು ಸ್ವಲ್ಪ ದೊಡ್ಡ ಶ್ರೀಮಂತ ಕುಟುಂಬದಿಂದ ಬಂದವಲ್ಲ, ನಾವು ಕೂಡ ಸ್ವಲ್ಪ ಖರ್ಚು ವೆಚ್ಚದಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡಿ ಬರ್ತೇವೆ. ಸೊ ಅಲ್ಲಿ ಹೋದಾಗ ನಮಗೆ ಇಷ್ಟು ಒಂದು ಬೆಲೆಯಲ್ಲಿ ಇಷ್ಟು ಅನ್ನ ಹಾಕ್ತಾರೆ. ಸೊ ಆ ಅವರು ಅಲ್ಲಿ ಹೋದಾಗ ಆ ಭಾವನೆ ಇದೆ ಅಲ್ಲ, ಅದೊಂದು ನೆಮ್ಮದಿ, ಆ ಒಂದು ಪ್ರೀತಿ, ಅದು ನಮಗೆ ಆ ಹೇಳುವುದಕ್ಕಿಂತ ಅಲ್ಲಿ ಹೋಗಿಂದ ಅನುಭವಿಸಿದ್ರೇ ಅದರದ್ದು ಒಂದು ಸವಿರುಚಿ ಅಂತ ಹೇಳ್ತೇವಲ್ಲ ಅದು. ಮತ್ತೆ ಆ ಅಲ್ಲಿದು ಒಂದು ರುಚಿ ಇದೆಯಲ್ಲ, ಎಲ್ಲೇ ನಿಮ್ಗೆ ಎಷ್ಟೇ ದೊಡ್ಡ ಹೋಟೆಲ್ಗೆ ಹೋಗಿ ನೀವು ಅಲ್ಲಿಗೆ ಬಂದು ಒಂದು ಊಟ ಮಾಡಿ ನೋಡಿ, ಆ ರುಚಿ ಅನ್ನೋದು ನಿಮ್ಗೆ ಅಲ್ಲಿಗೆ ಮತ್ತೆ ಇಲ್ಲಿಗೆ ನೋಡಿದಾಗಲೇ ಗೊತ್ತಾಗ್ತದೆ ಆ ರುಚಿ. ಬಹುಶಃ ಎಲ್ಲಿ ಎಷ್ಟೇ 5-star ಹೋಟೆಲ್ ಅಲ್ಲಿ ಊಟ ಮಾಡಿದ್ರು ಅಮ್ಮ ಮಾಡಿದ ಅಡಿಗೆ ಯಾಕೆ ರುಚಿಯಾಗಿ ಕಾಣಿಸ್ತದೆ ಅಂತ ಹೇಳಿದ್ರೆ, ಅಮ್ಮನ ಅಡಿಗೆಯಲ್ಲಿ ಪ್ರೀತಿ ಇರ್ತದೆ, ಅಮ್ಮನ ಕೈ ತುತ್ತಲ್ಲಿ ಪ್ರೀತಿ ಇರ್ತದೆ, ಹಾಗಾಗಿ ಅದು ರುಚಿಯಾಗಿ ಕಾಣಿಸ್ತದೆ. ಅಜ್ಜಮ್ಮನು ಅದೇ ಪಾಲಿಸಿಯನ್ನು ಅನುಸರಿಸ್ತಾ ಇದ್ರು, ತನ್ನ ಮಕ್ಕಳಿಗಾಗಿ ಊಟವನ್ನು ಅಡಿಗೆಯನ್ನು ಮಾಡ್ತಾ ಇದ್ರು. ಸೊ ರಾಮನ್ಜಿ ಅವರಲ್ಲಿ ತಮ್ಮ ಕಡೆಯ ಮಾತು ಬೇಕಾಗಿದೆ. ಇವತ್ತು 90 ವರ್ಷದ ಪ್ರಾಯದಲ್ಲಿ ಅನೇಕರಿಗೆ ಕೋಲಿಡಿದು ಕೂಡ ನಡಿಲಿಕ್ಕೆ ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ಬಹುಶಃ ಅಜ್ಜಮ್ಮನು ಕೂಡ ಮಲಗಿದ್ರೆ ಅದೇ ರೀತಿ ಪರಿಸ್ಥಿತಿ ಬರ್ತಿದ್ರೇನು. ಆದರೆ ಕಡೆಯದವರಿಗೆ ಕೂಡ ಮಕ್ಕಳಿಗೆ ಊಟವನ್ನು ಉಣಬಡಿಸಿಯೇ ಅವರು ಹಸ್ತಾಂತರಾಗಿರ್ತಕ್ಕಂಥದ್ದು. ತಾವೇನು ಹೇಳ್ತೀರಿ ಕಡೆಯದಾಗಿ ತಮ್ಮ ಮಾತು ಬೇಕಾಗಿದೆ? ಕೊನೆಯದಾಗಿ ಹೇಳಬೇಕಾದ್ರೆ, ನಾನು ಗಮನಿಸಿದಂತೆ ಅನೇಕ ವ್ಯಕ್ತಿಗಳು, ಮಾಧ್ಯಮ ಮಿತ್ರರಿರ್ಬೋದು ಅಥವಾ ನನ್ನ ಸ್ನೇಹಿತರಿರ್ಬೋದು, ಎಂ ಜಿ ಎಂ ಕಾಲೇಜ್ನಲ್ಲಿ ಒಂದು ವಾರ್ಷಿಕ ಸಂಚಿಕೆ ಅಂತ ಇದೆ, ಸನ್ಮತಿ ಅಂತ ಹೇಳಿ. ನನ್ನ ಮಿತ್ರ
ಪ್ರಶಾಂತ್ ಉದ್ಯ ಅವರು ಒಂದು ಅದ್ಭುತವಾದ ಒಂದು ಲೇಖನವನ್ನು ಬರೆದು ಅದರಲ್ಲಿ ಪ್ರಕಟಿಸಿದರು. ಹಾಗೆ ಉಮೇಶ್ ಕುಕ್ಕೆ ಪಲ್ಕೆ ಅಂತವರು ವಿಜಯ ಕರ್ನಾಟಕದಲ್ಲಿ ಅಜ್ಜಮ್ಮನ ಬಗ್ಗೆ ಬೇರೆ ಒಂದು ರೀತಿಯಾದ ಒಂದು ಲೇಖನ ಬರೆದಿದ್ರು. ಅವೆಲ್ಲವನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಈ ತರದ ವ್ಯಕ್ತಿಯನ್ನು ನಾವು ಮತ್ತೆ ಮುಂದೆ ಕಾಣ್ಲಿಕ್ಕೆ ಸಾಧ್ಯನಾ? ಈ ರೀತಿಯ ಮಕ್ಕಳೊಟ್ಟಿಗೆ ಬೆರೆತಿರುವಂತಹದ್ದು, ನಮ್ಮ ಜೊತೆ ನಮ್ಮೆಲ್ಲರೊಟ್ಟಿಗೆ ಕೂಡ ಕೈ ಕೈ ಹಿಡಿದು ಆಡಿರುವಂತಹದ್ದು, ನಮ್ಮ ಜೊತೆ ಹೆಜ್ಜೆ ಹಾಕಿರುವಂತಹದ್ದು, ನಮ್ಮನ್ನೆಲ್ಲ ಒಂದ್ಸಲ ಕಿವಿ ಹಿಂಡಿ ಗಲ್ಲವನ್ನು ಚೂಟಿ, ಸೊ ಅದನ್ನ ನಾನು ಅನುಭವಿಸಿದ್ದೇನೆ. ಅದನ್ನು ನಾವೆಲ್ಲ ನಮ್ಮ ಮಿತ್ರರೆಲ್ಲ ಸೇರಿ ನಾವೆಲ್ಲ ಅವರ ಮನೆ ಹಿಂದ್ಗಡೆ ಬಾವಿ ಕಟ್ಟೆಯಲ್ಲಿರ್ಬೋದು ಅಲ್ಲೆಲ್ಲ ಆಡ್ತಿರುವಂಥದ್ದು, ಅವರೊಂದ್ಸಲ ಕೋಲ್ ಹಿಡ್ಕೊಂಡು ಓಡಿಸ್ಕೊಂಡು ಬಂದಿರುವಂಥದ್ದು, ಇದೆಲ್ಲ ಒಂದು ಕಡೆ ಎಲ್ಲೋ ಪ್ರೀತಿಯ ತುಂಟಾಟಗಳು. ಅದನ್ನ ನಿಜವಾಗ್ಲು ಪಡ್ಕೊಳ್ಳಿಕ್ಕೆ ಅಷ್ಟು ಸುಲಭ ಅಲ್ಲ. ಅವರ ಮುಗ್ಧತೆ ಆರ್ಟಿಫಿಷಿಯಲ್ ಆಗಿ ಮಾಡುವುದಾದ್ರೆ ಅದನ್ನು ಡೌಟ್ ಪಡ್ಬೋದೇನೋ. ಈಗ ಒಬ್ರು ಕಾಲ್ ಮಾಡಿದಾಗಲೇ 30 ವರ್ಷದ ಹಿಂದೆ ಕೂಡ ಅಜ್ಜಮ್ಮ ಇದೇ ರೀತಿಯಾಗಿದ್ರು, ಇಷ್ಟೇ ಉತ್ತಮ ಭಾವನೆಯಲ್ಲಿ ತನ್ನ ಮಕ್ಕಳು ಅನ್ನುವ ರೀತಿಯಲ್ಲೇ ಬಡಿಸಿದ್ರು ಅಂತ. ಓರ್ವ ಶಿಕ್ಷಕನಾಗಿ ತಾವು ಕಂಡಂತೆ ಅಜ್ಜಮ್ಮ ಹೇಗೆ, ತಮ್ಮ ಕಡೆಯ ಮಾತಬೇಕಾಗಿಲ್ಲ. ಎರಡು ವಿಷಯ ಹೇಳಬೇಕು ನಾನು. ಒಂದು, ನಾನು ಕಂಡ ಹಾಗೆ ಅಥವಾ ನಾನು ಕೇಳಿ ತಿಳ್ಕೊಂಡ ಹಾಗೆ ಅಜ್ಜಮ್ಮ ಬಹಳ ಕಷ್ಟದ ಕುಟುಂಬದಿಂದ ಬಂದವರು. ಬಹಳ ಕಷ್ಟ ಇತ್ತು ಅವರು, ಆ ಹೋಟೆಲು ಆ ಅಂಗಡಿ ಸ್ಟಾರ್ಟ್ ಮಾಡೋ ಹೊತ್ತಿಗೆ ಛಲ ಇತ್ತು ಅವರಿಗೆ, ಛಲ ಇತ್ತು, ಆ ಛಲರ ಜೊತೆಗೆ ಪ್ರೀತಿ ಸೇರಿಕೊಂಡಿತು. ಅದು ಅಜ್ಜಮ್ಮನಿಗೆ ತುಂಬ ದೊಡ್ಡ ಒಂದು ಅಭಿಮಾನಿ ಬಳಗ, ಮಕ್ಕಳು ಅವರ ಪ್ರೀತಿಸುವಂಥ ಮಕ್ಕಳು ದೊಡ್ಡ ಅಭಿಮಾನಿ ಬಳಗವನ್ನು ಕಟ್ಟಿಕೊಡುತ್ತು ಅಜ್ಜಮ್ಮನಿಗೆ. ಇವತ್ತು ಅಜ್ಜಮ್ಮ ನಮ್ಮ ಜೊತೆಗೆ ಇಲ್ಲ, ಖಂಡಿತವಾಗಿ ನಾನು ಅಜ್ಜಮ್ಮನನ್ನು ಪ್ರೀತಿ ಮಾಡುವಂಥ ಎಲ್ಲ ಮಕ್ಕಳಲ್ಲಿ ಇವತ್ತು ಕೇಳ್ಕೊಳ್ತಾನೆ, ಅಜ್ಜಮ್ಮ ಒಂದು ಒಳ್ಳೆಯ ಆದರ್ಶ ಬಿಟ್ಟು ಹೋಗಿದ್ದಾರೆ. ಅಜ್ಜಮ್ಮ ಪ್ರೀತಿ ಮಾಡಿದಂಥ ಮಕ್ಕಳು ಇವತ್ತು ಅಜ್ಜಮ್ಮ ಅವರನ್ನು ಎಲ್ಲರನ್ನ ದೊಡ್ಡ ಸ್ಥಾನದಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಾರೆ. ಅದರೊಟ್ಟಿಗೆ ಅವರು ಹೇಗೆ ಎಲ್ಲರನ್ನು ಪ್ರೀತಿ ಮಾಡಿದಾರ, ಎಲ್ಲ ಮಕ್ಕಳು ಅವರ ಜೊತೆ ಪ್ರೀತಿಯ ಊಟ ಮಾಡೋದು, ಎಲ್ಲ ಮಕ್ಕಳು ಕೂಡ ಅಜ್ಜಮ್ಮನ ಆದರ್ಶವನ್ನು ಪಾಲಿಸಬೇಕು. ಸೊ ಅದು ಅಜ್ಜಮ್ಮನಿಗೆ ನಾವು ನಿಜವಾಗಿ ಕೊಡುವಂಥ ಒಂದು ಗೌರವ ಅಂತ ನಾನು ಭಾವಿಸ್ತೇನೆ. ಮತ್ತು ಅಜ್ಜಮ್ಮನ ಕೆಲಸದಲ್ಲಿ ಯಾವ ರೀತಿಯಾಗಿ ತಲ್ಲೀನರಾಗಬೇಕು ಮತ್ತು ನಿಸ್ವಾರ್ಥ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ವಿವರಿಸಬೇಕು. ಹೌದು, ಸೊ ಅಜ್ಜಮ್ಮನಿಗೆ ಕೊಡುವಂಥ ದೊಡ್ಡ ಗೌರವ ಅದು ಅಂತ ಭಾವಿಸ್ತೇನೆ. ಮತ್ತು ನನಗೆ ಖಂಡಿತವಾಗಿ ಭರವಸೆ ಇದೆ, ಯಾರೆಲ್ಲ ಅಜ್ಜಮ್ಮನ ಜೊತೆ ಊಟ ಮಾಡಿದಾರ ಅಥವಾ ಅಜ್ಜಮ್ಮನ ಪ್ರೀತಿಯನ್ನು ಕಂಡಿದ್ದಾರೆ ಅವರೆಲ್ಲ ಮಕ್ಕಳು ಮುಂದೆ ಯಶಸ್ವಿ ಆಗ್ತಾರೆ ಅಂತ ಭಾವನೆ ನನಗಿದೆ. ಅಜ್ಜಮ್ಮನ ಪ್ರೀತಿ, ಅಜ್ಜಮ್ಮನ ಆದರ್ಶ ಅವರ ಮಕ್ಕಳಲ್ಲಿ ಬಂದಿದೆ, ಅವರ ಕುಟುಂಬದವರಲ್ಲಿ ಬಂದಿದೆ, ಮತ್ತು ಅವರ ಪ್ರೀತಿಸುವಂಥ ಎಲ್ಲ ಮಕ್ಕಳಲ್ಲಿ ಬರಲಿ ಅಂತ ನನ್ನ ಹಾರೈಕೆ. ಶ್ರೇಯಸ್ ಅವರಲ್ಲಿ ಇದೇ ರೀತಿಯಲ್ಲಿ ಅಜ್ಜಮ್ಮನೊಟ್ಟಿಗೆ ತುಂಟಾಟಗಳು ಏನಾದರೂ ಮಾಡಿದಂತ ನೆನಪುಗಳಿವೆಯಾ? ತುಂಟಾಟಗಳನ್ನು ಮಾಡಿದ್ದಕ್ಕಿಂತ ಅವರಲ್ಲಿ ಅವರ ಹತ್ರ ಬಂಗಿ ಮಾತಾಡಿದ ಅನುಭವ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ನಾನು ಹೋದ ಈ 2 ವರ್ಷದಲ್ಲಿ ಅವರದ್ದು ಸ್ವಲ್ಪ ಆರೋಗ್ಯ ಪರಿಸ್ಥಿತಿ ಅಷ್ಟೇನು ಉತ್ತಮ ಆಗಿರಲಿಲ್ಲ. ಇವರು ಆಟಾಡಿದಂತ ಸ್ಥಳದಲ್ಲಿ ನೀವು ವೀರಾಂಜನೇಯ ಹೇಳಿದಾಗೆ ಅಲ್ಲಿ ಹೋದಾಗ ಅವರ ಬಳಿ ನಾವು ಎಂತಾದ್ರೂ ಕೇಳ್ತಿದ್ದೆವು, ಅಜ್ಜಮ್ಮ ಇದನ್ ಒಂದೇನ್ ಗೆಪ್ಪೋಲಿ ಒಂದೇನ್ ಗೆಪ್ಪೋಲಿ, ಅವ್ರು ಹೇಳ್ತಿದ್ದದು ನೀವು ತೆಗೀರಿ. ನಾವು ಕೆಲವೊಮ್ಮೆ ನನ್ನ ಹತ್ರ ಇದ್ದೆ, ನನ್ನ ಫ್ರೆಂಡ್ಸ್ ಹತ್ರ ಕೇಳ್ತಿದ್ರೆ ಅವಾಗ ಅವಾಗ ಕೊಡುವ ಮೊದಲು ತೊಂದರೆ ಇಲ್ಲ, ಇಂಥ ಮಾತು ಉಂಟಲ್ಲ, ನೀವು ಎಲ್ಲೇ ಹೋದ್ರು ಸಹ ಅಂತ ಎಲ್ಲ ಮಾತು ಕೇಳಲಿಕ್ಕೆ ಸಿಗುದು ಬಹಳ ಅಪರೂಪ. ಅಜ್ಜಮ್ಮ ಅಲ್ಲಿ ಒಂದು ಪಾಠ ಕಲ್ತಿದ್ದಾರೆ, ಸ್ವಾಭಿಮಾನದಿಂದ ಬದುಕು, ಸ್ವಾಭಿಮಾನದಿಂದ ಬದುಕು. ಬೇರೆಯವ್ರ ಹತ್ರ ಸಾಲ ತಗೊಳ್ಬೇಡ, ಊಟ ಇಲ್ವ ನಾಳೆ ಕೊಡ್ತೇವೆ ಅಂತ ಆದ್ರೂ ಹೇಳಿ ಹೋಗು, ಆದ್ರೆ ಬೇರೆಯವರ ಹತ್ರ ಬೇಡಿ ಒಂದು ಬದುಕು ಬೇಡ ಅನ್ನುವಂತ ಒಂದು ಆದರ್ಶವನ್ನು ಕೂಡ ಅಜ್ಜಮ್ಮ ಬಿಟ್ಟು ಹೋಗಿದ್ದಾರೆ. ನನ್ಗೆ ಅಲ್ಲಿಗೆ ಫಸ್ಟ್ ಹೋಗ್ಲಿಕ್ಕೆ ಮೆನ್ಷನ್ ಮಾಡಿದ ಇದೇ ಸೂಚಿ ಸರ್, ಒಂದು ಕ್ಲಾಸ್ ಅಲ್ಲಿ ಬಂದು ಇಂಥದ್ದಲ್ಲಿ ಹೋಗಿ ಊಟ ಮಾಡಿ ಅಂತ ಹೇಳಿದ್ರು. ಅಲ್ಲಿಗೆ ಊಟ ಮಾಡಿದ ನಂತರ ಅಜ್ಜಮ್ಮನ ಪ್ರೀತಿಯನ್ನು ನಾನು ತಗೊಂಡೆ. ಇವರು ಮೆನ್ಷನ್ ಮಾಡಿದ್ರು, ಇವರು ದಾರಿ ತೋರಿಸಿದ್ರು ಅಲ್ಲಿ ಹೋಗ್ಲಿಕ್ಕೆ. ಅಲ್ಲಿ ನೋಡಿದ ನಂತರ ಆ ಅಜ್ಜಮ್ಮ ಯಾವ ಅನ್ನಪೂರ್ಣ ಇದ್ದಾರಲ್ಲ ಅವರ ಕೈಯಿಂದ ತುತ್ತನ್ನು ನಾನು ತಿಂದೆ. ಆ ತುತ್ತು ತಿಂದ ಮೇಲೆ ಗೊತ್ತಾಯ್ತು ಈ ಪರಿಶ್ರಮ ಅಂತ ಹೇಳಿರ್ತಾರಲ್ಲ ಅವರಿಗೆ ಗೊತ್ತುಂಟು, ಈ ಹಸಿವು ಅಂದ್ರೆ ಎಂತ, ಈ ಕಷ್ಟ ಅಂದ್ರೆ ಎಂತ, ಈ ಕಷ್ಟವನ್ನು ಹೇಗೆ ನೀಗಿಸ್ಬೋದೆನ್ನುವುದನ್ನು ಗೊತ್ತುಂಟು. ಸೊ ಅವರು ಅದನ್ನೆಲ್ಲ ನಮಗೆ ಕಲಿಸಿಕೊಟ್ಟಿದ್ದಾರೆ, ಇಂಥ ತುಂಬ ಆದರ್ಶವಾದ ಗುಣಗಳನ್ನು ಬಿಟ್ಟೋಗಿದ್ದಾರೆ. ನಾವು ಇದನ್ನು ತಗೊಂಡು ನಮ್ಮ ಇನ್ನು 1 ವರ್ಷ ಏನಿದೆ, ನಮ್ಮ ಮುಂದಿನ ಏನೋ ಫ್ಯೂಚರ್ ಏನಿದೆ ಬರ್ತಾ ಇದೆ, ಅದಕ್ಕೋಸ್ಕರ ಏನಾದರೂ ಒಂದು ಮಾಡ್ಬೋದು ಅಂತೇಳಿ. ಈಗ ರಾಜಕೀಯ ವ್ಯಕ್ತಿಗಳು ಎಷ್ಟೇ ಫೇಮಸ್ ಅನ್ನು ಗಳಿಸಿರ್ಬೋದು, ಆದರೆ ಈ ವ್ಯಕ್ತಿ ಈ ಮಹಿಳೆ ಮಾಡಿದಂಥ ಆ ಒಂದು ಏನು ಹೇಳ್ಬೋದು ದಾನ ಇರ್ಬೋದು, ಆ ಭಾವನೆ ಪ್ರೀತಿ ಏನೇ ಇರ್ಬೋದು, ಸ್ವಾಭಿಮಾನತನ, ಇದು ಯಾರೇ ಮಾಡಿದರೂ ಎಷ್ಟೇ ಹಣ ಕೊಟ್ಟರು ಬರುವಂಥದ್ದಲ್ಲ. ಇದು ನಾನು ನನ್ನ ಮನದಾಳದಿಂದ ಹೇಳ್ತಿರೋದು, ನನ್ನ ಎಲ್ಲ ಗೆಳೆಯರ ಪರವಾಗಿ ಇಂದು ನಮ್ಮನ್ನ ತ್ಯಜಿಸಿದಂತ ಅಜ್ಜಮ್ಮನಿಗಾಗಿ ಕೇಳಿಕೊಳ್ತಿದ್ದೇನೆ. ನಿಮ್ಮ ನಿಮ್ಮ ಕಡೆಯ ಮಾತು ಬೇಕಾಗಿದೆ, ಈತನ ನಡುವೆ ಒಂದು ಪ್ರಶ್ನೆಯೊಂದಿಗೆ ತಮ್ಮ ಉತ್ತರವನ್ನು ಪಡೆದಲಿಕ್ಕೆ ಇಷ್ಟಪಡ್ತೇನೆ. ಅಜ್ಜಮ್ಮ ಅನಾಥರಂತೂ ಅಲ್ಲ, ಇವತ್ತು ಕೆಲವು ಅನಾಥರು ಅಥವಾ ತನಗೆ ಏನೋ ಮಕ್ಕಳಿಲ್ಲ ಅನ್ನುವಂಥವರು ಬೇರೆ ಮಕ್ಕಳಲ್ಲಿ ತಮ್ಮ ಮಕ್ಕಳನ್ನು ಕಾಣ್ತಾರೆ, ಆದರೆ ಅತ್ತು ತನ್ನದೇ ಆಗಿರ್ತಕ್ಕಂಥ ಕುಟುಂಬ ಇದ್ದರೂ ಕೂಡ ಅಷ್ಟರ ಪ್ರೀತಿಯನ್ನು ಹೇಗೆ ಈ ಮಕ್ಕಳ ಮೇಲೆ ನೀಡಿದ್ರು ಅಂತ. 30 ವರ್ಷಗಳಿಂದ ಆ ಭಾಗದಲ್ಲಿ ಫೇವ್ರೇಟ್ ಹೋಟೆಲ್ ಯಾವುದು ಅಂತ ಕೇಳಿದ್ರೆ ಅಜ್ಜಮ್ಮ ಕೆಫೆ, ಅದು ಅಜ್ಜಮ್ಮ ಕೆಫೆ ಅಂತ ಇತ್ತೀಚೆಗೆ ಹೆಸರು ಬಂತು ಅಷ್ಟೇ. ಮೊದಲಿಗೆ ಅಜ್ಜಮ್ಮ ಅಜ್ಜಮ್ಮ ಅಂತ ಹೇಳಿದ್ರೆ ಆ ಹೋಟೆಲ್ ಅಂತ ಆಗಿತ್ತು. ಸೊ ತಮ್ಗೆ ಏನಾದರೂ ಅನ್ನಿಸ್ತದೆ ಯಾಕೆ ಬಂತು ಅಂತ?
ನೋಡಿ, ಈಗ ತಾಯಿಯ ಪ್ರೀತಿ ಅಂತ ಏನುಂಟಲ್ಲ ಅದಕ್ಕೆ ಬೇರೆ ಯಾವುದು ಸಮಾನತೆ ಇಲ್ಲ. ಅದೇ ರೀತಿ ಅಜ್ಜಮ್ಮನ ಪ್ರೀತಿ ಅಂತ ಹೇಳ್ಬೋದು. ಈ ಅಜ್ಜಮ್ಮ ಅಲ್ಲಿ ಖಾಲಿ ಊಟ ಬಡಿಸ್ತಾ ಇರಲಿಲ್ಲ, ಆ ಊಟದ ಜೊತೆಗೆ ಪಾಠ ಕಲಿಸ್ತಾ ಇದ್ರು. ನೀವು ನೋಡಿ, ಇನ್ನೊಂದು ದಿವಸ ನಿಮ್ಮ ಮನೆಗೆ ಯಾರಾದ್ರೂ ಹಸಿದುಕೊಂಡು ಬಂದ್ರೆ ಹೀಗೆ ಕೊಟ್ಟು ಕಳಿಸ್ಬೇಡಿ, ಹಸಿದವನಿಗೆ ಅನ್ನ ಹಾಕಿ, ದಣಿದವನಿಗೆ ನೀರು ಕೊಡಿ. ನೀವು ಸುಮ್ಮನೆ ಹೀಗೆ ಕಳಿಸಿದ್ರೆ ನಿಮ್ಗೆ ಅದರದ್ದು ಎಂತ ಅಂತ ಆ ಕಷ್ಟ ನಿಮ್ಗೆ ಬಂದಾಗ ಮಾತ್ರ ಗೊತ್ತಾಗ್ತದೆ. ನಿಮ್ಗೆ ಈಗ ನಿಮ್ಗೆ ಆ ಕಷ್ಟ ಬಂದಿದೆ. ನಾನೀಗ ಹಣ ಕೇಳಿ ನಿಮ್ಗೆ, ನೀವು ಫಸ್ಟಿಗೆ ನಾವು ಹಣ ತಗೊಂಡು ರಿಸರ್ವ್ ಮಾಡಿಕೊಂಡು ನಿಮ್ಗೆ ಊಟ ಬಡಿಸ್ತಾ ಇಲ್ಲ, ನೀವು ದಣಿದು ಬಂದಿದ್ದೀರಿ, ನಿಮ್ಗೆ ಹಸಿವಾಗಿ ಬಂದಿದೆ, ನಾನು ಹಾಕ್ತಾ ಇದ್ದೇನೆ. ಇದೇ ಒಂದು ಅನ್ಯೋನ್ಯತೆ, ಆ ಪ್ರೀತಿ ಮಮತೆ ಮಮಕಾರ ಏನಿದೆ ಅಲ್ಲ, ಇದೇ ಅವರನ್ನ ಆ ಒಂದು ಅಜ್ಜಮ್ಮ ಅನ್ನೋ ಹೆಸರು, ಅವರ ಹೆಸರಿಗಿಂತ ಅಜ್ಜಮ್ಮ ಎನ್ನುವ ಹೆಸರುಂಟಲ್ಲ, ಆ ಒಂದು ಆ ವಠಾರ ಇರ್ಬೋದು, ಈ ಉಡುಪಿ ವಾತಾವರಣದಲ್ಲಿ ಇರ್ಬೋದು, ಆ ಕುಂಜಿಬೆಟ್ಟಿನ ವಾತಾವರಣದಲ್ಲಿ ಇರ್ಬೋದು, ಅಷ್ಟು ಫೇಮಸ್ ಅನ್ನ ಗಳಿಸ್ಕೊಳ್ಳಿಕ್ಕೆ ಸಾಧ್ಯವಾಯ್ತಂತ ನಾನು ಹೇಳ್ತೇನೆ. ಎಸ್ ಸರ್, ಬ್ಯೂಟಿಫುಲ್ ಆಗಿ ಒಂದು ಉತ್ತರವನ್ನು ನೀಡಿದ್ರಿ. ಅಜ್ಜಮ್ಮ ಕೇವಲ ಅಡಿಗೆಯನ್ನು ಉಣಬಡಿಸ್ತಿರ್ಲಿಲ್ಲ, ಅದರೊಟ್ಟಿಗೆ ಒಂದು ಪಾಠವನ್ನು ಕೂಡ ಕಲಿಸ್ತಾ ಇದ್ರು. ಯಾವ ರೀತಿಯಾಗಿ ನಿಮ್ಮ ಮನೆಗೆ ಬಂದಿರತಕ್ಕಂಥ ಹಸಿದು ಬಂದವರಿಗೆ ನೀಡಬೇಕು ಅಂತ ಹೇಳಿ. ಸೊ ತಾವು ಮೂರುವರಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಕ್ಕಾಗಿ ತಮಗೆ ಧನ್ಯವಾದಗಳು. ಇವತ್ತು ಅನೇಕ ವಿದ್ಯಾರ್ಥಿಗಳು, ಅನೇಕರು ಇವತ್ತು ಕಾಯ್ತಾ ಇದ್ದಾರೆ ಅಜ್ಜಮ್ಮನ ಈ ಒಂದು ಕಾರ್ಯಕ್ರಮವನ್ನು ನೀಡಲಿಕ್ಕೆ. ಬಹುಶಃ ಫೇಸ್ಬುಕ್ಕಲ್ಲಿ ಕೂಡ ಕಾಯ್ತಾ ಇರೋರಿಗೆ ದಯವಿಟ್ಟು ಕ್ಷಮಿಸಿ, ಇವತ್ತು ಕೆಲವು ಕಾರಣಾಂತರಗಳಿಂದ ಲೈವ್ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ನಾಳೆ ದಿನ ಅಪ್ಲೋಡ್ ಮಾಡ್ತೇವೆ. ನೀವು ಅಜ್ಜಮ್ಮನ ಕುರಿತಾಗಿ ಇವತ್ತು ಅನೇಕರು ಕರೆಗಳು ಕೂಡ ಸ್ಪಂದನಕ್ಕೆ, ಪರ್ಸನಲ್ ಆಗಿ ಕೆಲವು ಮೆಸೇಜ್ಗಳು ಕರೆಗಳು ಬರ್ತಾ ಇವೆ. ನಾವು ಬೆಂಗಳೂರಲ್ಲಿದ್ದೇವೆ, ನಾವು ದುಬೈಯಲ್ಲಿದ್ದೇವೆ, ಮುಂಬೈಯಲ್ಲಿದ್ದೇವೆ, ನಾವು ಅಜ್ಜಮ್ಮನ ಕುರಿತಾಗಿ ಹೇಳಬೇಕು. ಸೊ ನಿಮ್ಮ ಕರೆಗಳನ್ನು, ನಿಮ್ಮ ಮೆಸೇಜ್ಗಳನ್ನು ಕೂಡ ನಿಮ್ಮ ಕಮೆಂಟ್ಗಳಲ್ಲಿ, ಕಮೆಂಟ್ ಬಾಕ್ಸಲ್ಲಿ, ಇನ್ಬಾಕ್ಸಲ್ಲಿ ನೀವು ಬರೀಬಹುದು. ಸೊ ತಮ್ಮ ಮಾತುಗಳನ್ನು ಕೂಡ ಸ್ವೀಕರಿಸ್ತೇವೆ. ಇನ್ನು ಮುಂದೆ ಕೂಡ ಒಟ್ಟಾರೆಯಾಗಿ ಅಜ್ಜಮ್ಮ ಇನ್ನು ಮುಂದೆ ನಮ್ಮೊಂದಿಗಿಲ್ಲ, ಆದರೆ ಅವರು ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶಗಳು ನಮ್ಮೊಂದಿಗಿದೆ, ಅವರು ಕಲಿಸಿದಂಥ ಪಾಠಗಳು ನಮ್ಮೊಂದಿಗಿದೆ. ಶಾಲೆಯಲ್ಲಿ ಮಾಸ್ಟರ್ ಪಾಠವನ್ನು, ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ಪಾಠವನ್ನು ಕಲಿಸಿದರೆ ಅಜ್ಜಮ್ಮ ಬದುಕುವುದು ಹೇಗೆ ಅನ್ನೋದನ್ನು ಕಲಿಸಿಕೊಟ್ಟಿದ್ದಾರೆ. ಆ ಒಂದು ಆದರ್ಶವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.